ಈ ವಾರದ ಮೂರನೇ ಕ್ಲಾಸಿಗೆ ಸ್ವಾಗತ ಇಂದು ನಾವು ಪ್ರಾಥಮಿಕವಾಗಿ ನೀವು ಲೀನಿಯಾರಿಟಿ ಮೀರಿ ಹೋದರೆ ಏನಾಗುತ್ತದೆ ಎಂಬುದನ್ನು ನೋಡಲಿದ್ದೇವೆ ಹಾಗೆಯೇ ನಾನು ನಿಮಗೆ ಈ ವಾರದ ಮೊದಲ ಕ್ಲಾಸಿನಲ್ಲೇ ಹೇಳಿದಂತೆ ಇದೆಲ್ಲವೂ ಮುಂಬರುವ ಪರೀಕ್ಷೆಗಳ ಭಾಗವಾಗಿರುವುದಿಲ್ಲ ಆದ್ದರಿಂದ ಇದು ಕುತೂಹಲಕ್ಕೆ ಹಾಗೂ ಪಠ್ಯಪುಸ್ತಕಗಳಲ್ಲಿ ಇರುವುದನ್ನು ಮೀರಿ ಹೋದರೆ ಮುಂದೆ ಬರುವುದು ಏನು ಎಂಬುದರ ಬಗ್ಗೆ ಮತ್ತು ಕ್ಷೇತ್ರವು ಎಲ್ಲಿಗೆ ಹೋಗುತ್ತಿದೆ ಎನ್ನುವುದನ್ನು ನೋಡುವುದು ಮತ್ತು ಕೆಲವು ಹಂತದಲ್ಲಿ ಇವುಗಳಲ್ಲಿ ಕೆಲವು ಫಿಸಿಕ್ಸ್ನ ಹಲವು ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಪ್ರಸ್ತುತ ಸಂಶೋಧನೆಗಳಿಗೆ ಸಂಪರ್ಕ ಕಲ್ಪಿಸುತ್ತವೆ ಹಾಗೆಯೇ ಫಿಸಿಕ್ಸ್ ಹೊರಗೆ ನಡೆಯುವ ಕೆಲವು ಸಂಶೋಧನೆಗಳು ಕೂಡ ಆದ್ದರಿಂದ ನೀವು ಅದನ್ನು ಒಂದು ರೀತಿಯ ಪಾಠವಾಗಿ ತೆಗೆದುಕೊಳ್ಳಬೇಕು ಒಂದು ರೀತಿಯಲ್ಲಿ ಇದು ಪಠ್ಯಪುಸ್ತಕಗಳಲ್ಲಿ ಇರುವುದನ್ನು ಮೀರಿ ಫಿಸಿಕ್ಸ್ ಮತ್ತು ಹೊರಗೆ ನಡೆಯುವ ನಿಜ ಜೀವನದ ಸಂಶೋಧನೆಯ ಕಡೆಗೆ ಹೆಚ್ಚು ಹೋಗುತ್ತದೆ ಈ ಕ್ಲಾಸಿನಲ್ಲಿ ನಾವು ಕೆಆಾಟಿ ಕಾಸಿಲೇಟರ್ ಅಥವಾ ಹೆಚ್ಚು ನಿರ್ದಿಷ್ಟವಾಗಿ ಕೆಆಟಿ ಕಾಸಿಲೇಟರ್ನ ಒಂದು ನಿರ್ದಿಷ್ಟ ಮಾದರಿಯನ್ನು ನೋಡಲಿದ್ದೇವೆ ಆದ್ದರಿಂದ ಮತ್ತೆ ಈ ವಾರದ ಮುಖ್ಯ ವಿಷಯವು ನಾನ್ ಲೀನಿಯಾರಿಟಿ ಆಗಿದೆ ನಾವು ನಿಜವಾಗಿಯೂ ನಿಮ್ಮ ಲೈನಿನ ರೆಜೀಮಿನಿಂದ ಹೊರಬರಲಿದ್ದೇವೆ ನಾನ್ ಲೀನಿಯಾರಿಟಿಯ ಬಗ್ಗೆ ನಾನು ಹೇಳುವುದೇನೆಂದರೆ ಬಲ ಅಥವಾ ರಿಸ್ಟೋರಿಂಗ್ ಬಲವು ನ ನಾನ್ ಲೀನಿಯರ್ ಫಂಕ್ಷನ್ ಆಗಿದೆ ನಾವು ಹೇಗಾದರೂ ಆ ಅಂದಾಜುಗಳನ್ನು ಹಾಕಲು ಹಿಂತಿರುಗಿದ್ದೇವೆ ಅದು ಮೂಲಭೂತವಾಗಿ ಸಿಸ್ಟಮ್ ಅನ್ನು ಲೀನಿಯರ್ ಆಗಿಸುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಡಿಸ್ಪ್ಲೇಸ್ಮೆಂಟ್ ರಿಸ್ಟೋರಿಂಗ್ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇದು ನಾನ್ ಲೀನಿಯಾರಿಟಿಯ ನನ್ನ ಕಲ್ಪನೆಯಾಗಿದೆ ಮತ್ತು ಕೊನೆಯ ಕ್ಲಾಸ್ನಲ್ಲಿ ನೀವು ನಾನ್ ಲೀನಿಯಾರಿಟಿ ಸೇರಿಸಿದಾಗ ಅದು ಲೀನಿಯರ್ ಸಿಸ್ಟಂಗೆ ಏನು ಮಾಡುತ್ತದೆ ಎಂಬುದನ್ನು ನಾವು ಈಗಾಗಲೇ ಕಳೆದ ಎರಡು ಕ್ಲಾಸ್ಗಳಲ್ಲಿ ನೋಡಿದ್ದೇವೆ ನಾವು ಈ ರೂಪದ ಚಲನೆಯ ಸಮೀಕರಣವನ್ನು ಬರೆದಿದ್ದೇವೆ ಎಂಎಕ್ಸ್ ಡಬಲ್ ಡಾಟ್ ಪ್ಲಸ್ ಎಸ್ ಆಫ್ ಎಕ್ಸ್ ಇದು ಡ್ರೈವಿಂಗ್ಗೆ ಸಮನಾಗಿರುತ್ತದೆ ಅದು ಎಫ್ ಜಿರೋ ಕಾಸ್ ಒಮೆಗಾ ಟಿ ಒಮೆಗಾ ಡ್ರೈವಿಂಗ್ ಫ್ರೀಕ್ವೆನ್ಸಿ ಮತ್ತು ಇಲ್ಲಿ ಎಸ್ಆಫ್ ಎಕ್ಸ್ ನಾನ್ ಲೀನಿಯರಿನ ರಿಸ್ಟೋರಿಂಗ್ ಬಲವಾಗಿದೆ ಜೊತೆಗೆ ಇದನ್ನು ಎಕ್ಸ್ ಒಂದು ಪ್ಲಸ್ ಎಸ್ ಎರಡು ಎಕ್ಸ್ ಸ್ಕ್ವೇರ್ ಮತ್ತು ಮುಂತಾದವುಗಳನ್ನು ಇನ್ಫಿನಿಟ್ ನ ಪರಿಭಾಷೆಯಲ್ಲಿ ನೀಡಲಾಗಿದೆ ಹಾಗೆಯೇ ಈ ಸಂಖ್ಯೆಗಳು ಎಸ್ ಒಂದು ಎಸ್ ಎರಡು ಎಸ್ ಮೂರು ಇತ್ಯಾದಿಗಳು ಸ್ಥಿರಾಂಕಗಳಾಗಿವೆ ಮೊದಲು ನಾನು ಲಿಸ್ಟ್ಗೆ ಮಾತ್ರ ನನ್ನನ್ನು ಸೀಮಿತಗೊಳಿಸಿದರೆ ಅದನ್ನು ವಿಶಾಲವಾಗಿ ಹೇಳಲು ಪ್ರಯತ್ನಿಸುತ್ತೇನೆ ಇದಕ್ಕಾಗಿ ನಾವು ಎಸ್ ಒಂದು ಎಕ್ಸ್ ಪ್ಲಸ್ ಎಸ್ ಎರಡು ಸ್ಕ್ವೇರ್ ಪ್ಲಸ್ ಎಕ್ಸ್ ಮೂರು ಎಕ್ಸ್ ಕ್ಯೂ ಬಿ ಮೊದಲೆರಡು ಅಥವಾ ಮೂರರ ಟರ್ಮ್ ಅಲ್ಲಿ ಮತ್ತು ಸದ್ಯಕ್ಕೆ ಒಂದು ವೇಳೆ ನಾನು ಸ್ಕ್ವೇರ್ ಟರ್ಮ್ ಅನ್ನು ತೊಡೆದುಹಾಕುತ್ತೇನೆ ಎಂದು ಹೇಳಿದರೆ ಆ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ನೋಡುವುದೇನೆಂದರೆ ಈ ಕರ್ವ್ ಇದೆ ಎಂದು ಎಸ್ ಮೂರು ಜೀರೋಗೆ ಸಮನಾದಾಗ ನೀವು ನೀಲಿ ಕರ್ವ್ ಪಡೆಯುತ್ತೀರಿ ಎನ್ನುವುದನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ಹನ್ನೊಂದು ವಾರಗಳಲ್ಲಿ ನೋಡಿದ್ದೇವೆ ಅದು ಲೀನಿಯಾರಿಟಿಯ ಪ್ರಕರಣವಾಗಿದೆ ಮತ್ತು ನಾನ್ ಲೀನಿಯರ್ ಎಸ್ ಮೂರು ಜೀರೋ ಇಲ್ಲದಿದ್ದಾಗಲೆಲ್ಲಾ ಬರುತ್ತದೆ ಅಥವಾ ಗೆ ಸಮಾನವಿಲ್ಲದಿದ್ದಾಗ ನಿರ್ದಿಷ್ಟವಾಗಿ ಎಸ್ ಮೂರು ಜೀರೋಕ್ಕಿಂತ ಹೆಚ್ಚಾದಾಗ ಕರ್ವ್ ಇಲ್ಲಿರುವ ಕಪ್ಪು ಚುಕ್ಕೆಗಳ ಅಂತೆ ಕಾಣುತ್ತದೆ ಮತ್ತು ಎಸ್ ಮೂರು ಜೀರೋಕ್ಕಿಂತ ಕಡಿಮೆಯಾದಾಗ ಹಸಿರು ಕರ್ವ್ ಆಗಿರುತ್ತದೆ ನೀವು ಎಸ್ ಮೂರು ಜೀರೋಕ್ಕಿಂತ ದೊಡ್ಡದಾದ ಪ್ರಕರಣವನ್ನು ಹಾರ್ಡ್ ಸ್ಪ್ರಿಂಗ್ ಎಂದು ಮತ್ತು ಎಸ್ ಮೂರು ಜೀರೋಕ್ಕಿಂತ ಕಡಿಮೆಯ ಪ್ರಕರಣವನ್ನು ಸಾಫ್ಟ್ ಸ್ಪ್ರಿಂಗ್ ಎಂದು ಕರೆಯಬಹುದು ಮತ್ತೊಮ್ಮೆ ಇದು ನಾವು ನೋಡಿದ ಸಂಗತಿಯೇ ಆಗಿದೆ ಜೊತೆಗೆ ನಾವು ನಿರ್ದಿಷ್ಟವಾಗಿ ಬೀಡ್ನ ಸಮಸ್ಯೆಯನ್ನು ನೋಡಲು ಪ್ರಯತ್ನಿಸಿದ್ದೇವೆ ಇದು ಎರಡು ತಂತಿಗಳ ನಡುವೆ ಮರದ ಕಾಂಡವಿದೆ ಮೇಲೆ ಮತ್ತು ಕೆಳಗಿನ ಎರಡು ದೃಢವಾದ ಆಧಾರಗಳ ನಡುವೆ ಇರುತ್ತದೆ ಮತ್ತು ನೀವು ಅದನ್ನು ಒಂದು ಬದಿಯಲ್ಲಿ ಎಳೆಯಲು ಮತ್ತು ಬಿಡಲು ಪ್ರಯತ್ನಿಸುತ್ತಿದ್ದೀರಿ ಆಗ ಅದು ಆಸಿಲೇಷನ್ ಗೆ ಹೊಂದಿಸುತ್ತದೆ ಹಾಗೆಯೇ ಸಹಜವಾಗಿ ನೀವು ಟೈಮ್ ಪೀರಿಯಡ್ ಮತ್ತು ಆಸಿಲೇಷನ್ ಗಳ ಆಸಿಲೇಟರಿ ಫ್ರೀಕ್ವೆನ್ಸಿ ಯಾವುವು ಎಂದು ಕೇಳಬಹುದು ಅದು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಪ್ರದರ್ಶಿಸುತ್ತದೆ ಏನೆಂದರೆ ಈ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಅಥವಾ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಇನ್ನೂ ಮುಂದೆ ಚಿಕ್ಕದಾಗಿ ತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ತೀಟಾ ಚಿಕ್ಕದಾದಾಗ ನೀವು ರಿಸ್ಟೋರಿಂಗ್ ಬಲವು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ಗೆ ಅನುಪಾತದಲ್ಲಿರುತ್ತದೆ ಎಂದು ಭಾವಿಸಬಹುದು ಆದ್ದರಿಂದ ನಾವು ಇನ್ನು ಮುಂದೆ ಯಾವುದೇ ಊಹೆಯನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ನಾವು ಕಂಡದ್ದು ಡ್ರೈವಿಂಗ್ ಫ್ರೀಕ್ವೆನ್ಸಿ ಒಮೆಗಾವನ್ನು ಹೊಂದಿದ್ದರೆ ಪರಿಹಾರವು ಅದೇ ಫ್ರೀಕ್ವೆನ್ಸಿಯ ಆಸಿಲೇಷನ್ಗಳನ್ನು ಸ್ಥಳಾಂತರಿಸುತ್ತದೆ ಎಂದು ಆಗ ಪರಿಹಾರವು ಫ್ರೀಕ್ವೆನ್ಸಿ ಒಮೆಗಾವನ್ನು ಹೊಂದಿರುತ್ತದೆ ಆದರೆ ಜೊತೆಗೆ ಇದು ಹೈಯರ್ ಹಾರ್ಮೋನಿಕ್ಸ್ ಎಂದು ಕರೆಯಲ್ಪಡುವುದನ್ನು ಕೂಡ ತೋರಿಸುತ್ತದೆ ಉದಾಹರಣೆಗೆ ಅದು ಫ್ರೀಕ್ವೆನ್ಸಿ ಮೂರು ಒಮೆಗಾವನ್ನು ಕೂಡ ಅದರ ಜೊತೆಗೆ ತೋರಿಸುತ್ತದೆ ಇದು ನಾವು ನೋಡಿದ ವಿಷಯಗಳಲ್ಲಿ ಒಂದಾಗಿದೆ ಮತ್ತು ಆಂಪ್ಲಿಟ್ಯೂಡ್ ಅನ್ಬೌಂಡೆಡ್ ಮ್ಯಾನರ್ ನಲ್ಲಿ ಬೆಳೆಯುವುದಿಲ್ಲ ನೀವು ಡಿಸಿಪೇಷನ್ ಹೊಂದಿಲ್ಲದಿದ್ದರೂ ಸಹ ಏಕೆಂದರೆ ಕಡಿಮೆ ಮತ್ತು ಹೆಚ್ಚಿನ ಆಂಪ್ಲಿಟ್ಯೂಡ್ಗಳಲ್ಲಿ ನೈಸರ್ಗಿಕ ಫ್ರೀಕ್ವೆನ್ಸಿಗಳು ಮೂಲಭೂತವಾಗಿ ಭಿನ್ನವಾಗಿರುತ್ತವೆ ಆದ್ದರಿಂದ ನೀವು ಯಾವುದೇ ಒಂದು ಫ್ರೀಕ್ವೆನ್ಸಿಯಲ್ಲಿ ಹೊಂದಾಣಿಕೆಯನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಮೂಲಭೂತವಾಗಿ ರೇಸೊನಾನ್ ಸಂಭವಿಸುವ ಭರವಸೆಯಿಲ್ಲ ಇದು ಇನ್ನೂ ಕೆಲವು ಮೌಲ್ಯಗಳಲ್ಲಿ ದೊಡ್ಡ ಡಿಸ್ಪ್ಲೇಸ್ಮೆಂಟ್ ಅನ್ನು ಹೊಂದಿರಬಹುದು ಆದರೆ ಇದು ಲೀನಿಯರ್ ಸಿಸ್ಟಂಗಳಷ್ಟು ನಾಟಕೀಯವಾಗಿರುವುದಿಲ್ಲ ಈ ಕ್ಲಾಸಿನಲ್ಲಿ ನಾನು ಹೇಳಿದಂತೆ ನಾವು ಕೆಆರ್ಟಿ ಕಾಸಿಲೇಟರ್ಗಳನ್ನು ಅಥವಾ ಕಾಸಿಲೇಟರ್ ಗೆ ಒಂದು ನಿರ್ದಿಷ್ಟ ಉದಾಹರಣೆಯನ್ನು ನೋಡಲಿದ್ದೇವೆ ಇದರಲ್ಲಿ ಕೆಆರ್ಸ್ ಅಥವಾ ಕೆಆರ್ಟಿಕ್ ಡೈನಾಮಿಕ್ಸ್ ಸ್ವತಃ ಒಂದು ವಿಶಾಲವಾದ ವಿಷಯವಾಗಿದೆ ಅದನ್ನು ಅರ್ಥ ಒಂದು ಅಥವಾ ಎರಡು ಸಂಪೂರ್ಣ ಕೋರ್ಸ್ಗಳು ಬೇಕಾಗುತ್ತವೆ ಹಾಗಾಗಿ ನಾನು ನಿಮಗೆ ನೀಡಲು ಪ್ರಯತ್ನಿಸುವುದು ಲೀನಿಯರ್ ಆಸಿಲೇಷನ್ ಸಿಸ್ಟಂಗಳೊಂದಿಗೆ ನಾವು ಪ್ರಾರಂಭಿಸಿದ ಸ್ಥಳದಿಂದ ನೀವು ಏನನ್ನು ನಿರೀಕ್ಷಿಸಬಹುದು ಎಂಬುದರ ಬಗ್ಗೆ ನಿಮಗೆ ಭೌತಿಕ ಅನುಭವವನ್ನು ನೀಡಲು ನಾನು ಕೇಯಾಸ್ನ ನೋಟವನ್ನು ತೋರಿಸಲು ಪ್ರಯತ್ನಿಸುತ್ತೇನೆ ಸಂಪೂರ್ಣ ಗಣಿತದ ವಿವರಣೆ ಅಥವಾ ಕೇಯಾಟಿಕ್ ಡೈನಾಮಿಕ್ಸ್ನ ನಿಖರವಾದ ವಿವರಣೆಗಿಂತ ಹೆಚ್ಚಾಗಿ ಇವೆಲ್ಲವೂ ಕೋರ್ಸ್ನ ವ್ಯಾಪ್ತಿಯಿಂದ ಹೊರಗೆ ಕೇಯಾಟಿಕ್ ಡೈನಾಮಿಕ್ಸ್ನತ್ತ ಮೊದಲ ಹೆಜ್ಜೆ ತೆಗೆದುಕೊಳ್ಳಲು ಇವೆ ನಾವು ಸ್ಟ್ಯಾಂಡರ್ಡ್ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್ ಅನ್ನು ನೋಡೋಣ ಆದರೆ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ನಾವು ಈ ವಿಧದ ಫೋರ್ಸ್ ಈಕ್ವೇಷನ್ ಒಂದಿಗೆ ವ್ಯವಹರಿಸುವಾಗ ಕಠಿಣ ಸಮಯವನ್ನು ನೋಡಿದೆವು ಎಕ್ಸ್ ಡಬಲ್ ಡಾಟ್ ಪ್ಲಸ್ ಒಮೇಗಾ ಸ್ಕ್ವೇರ್ ಎಕ್ಸ್ ಸೊನ್ನೆ ಒಮೇಗಾಗೆ ಸಮನಾಗಿದ್ದಾಗ ಇದು ಸಹಜವಾಗಿ ಟೈಮ್ ಗೆ ಸಂಬಂಧಿಸಿರುತ್ತದೆ ಆದ್ದರಿಂದ ಇದು ಒಂದು ಟೈಮ್ ಪೀರಿಯಡ್ ಇರುವ ಸಿಂಪಲ್ ಆಸಿಲೇಟರ್ ಆಗಿದೆ ಮತ್ತು ನೀವು ರಿಸ್ಟೋರಿಂಗ್ ಬಲವನ್ನು ನ ಫಂಕ್ಷನ್ ಆಗಿ ಪ್ಲಾಟ್ ಮಾಡಿದರೆ ಅದನ್ನು ಇಲ್ಲಿ ಕಾಣಬಹುದು ಅದು ಲೀನಿಯರ್ ಆಗಿದೆ ಸ್ಪಷ್ಟವಾಗಿ ಒಮೆಗಾ ಸ್ಕ್ವೇರ್ ಎಕ್ಸ್ ಲೀನಿಯರ್ ಆಗಿ ನಿಮ್ಮ ರಿಸ್ಟೋರಿಂಗ್ ಬಲವಾಗಿದೆ ನಾನು ಅದೇ ಹಾರ್ಮೋನಿಕ್ ಆಸಿಲೇಟರ್ಗೆ ಎನರ್ಜಿ ಈಕ್ವೇಷನ್ ಅನ್ನು ಬರೆದರೆ ಸಿಸ್ಟಮ್ ಎನರ್ಜಿಯು ಈ ರೀತಿ ಕಾಣುತ್ತದೆ ಆದ್ದರಿಂದ ಹಾಫ್ ಎಂ ಎಕ್ಸ್ ಡಾಟ್ ಸ್ಕ್ವೇರ್ ಇದು ಕೈನೆಟಿಕ್ ಎನರ್ಜಿಯ ಟರ್ಮ್ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿಯದು ಹಾಫ್ ಎಮ್ ಒಮೆಗಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗಿದೆ ಆದ್ದರಿಂದ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿಯು ಟೋಟಲ್ ಎನರ್ಜಿ ಆಗಿದೆ ವೈಯಕ್ತಿಕ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿಯು ಸಮಯವನ್ನು ಅವಲಂಬಿಸಿದ್ದರೂ ನಾವು ಮೊದಲ ಕ್ರಮಾಂಕದ ಎರಡನೇ ವಾರದಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನು ನೆನಪಿಸಿಕೊಂಡರೆ ಈ ಎಕ್ಸ್ ಡಾಟ್ ಮತ್ತು ಎಕ್ಸ್ ಕೂಡ ಸಮಯವನ್ನು ಅವಲಂಬಿಸಿವೆ ಆದರೆ ಟೋಟಲ್ ಎನರ್ಜಿಯು ಸಮಯದಿಂದ ಸ್ವತಂತ್ರವಾಗಿರುತ್ತದೆ ಆದ್ದರಿಂದ ನೀವು ಆರಂಭದಲ್ಲಿ ಹಾಕುವ ಎನರ್ಜಿಯು ಅದರೊಳಗೆ ಶಾಶ್ವತವಾಗಿ ಉಳಿಯುತ್ತದೆ ಈಗ ಅದನ್ನು ನೋಡುವ ಸ್ವಲ್ಪ ಅರ್ಥಗರ್ಭಿತ ವಿಧಾನವೆಂದರೆ ಸಿಸ್ಟಮ್ ಪೊಟೆನ್ಷಿಯಲ್ ಅನ್ನು ನೋಡುವುದು ಹಾಗಾಗಿ ಹಾಫ್ ಎಂ ಒಮೆಗಾ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಸಹಜವಾಗಿ ಪೊಟೆನ್ಷಿಯಲ್ ಆಗಿದೆ ಎಂ ದ್ರವ್ಯರಾಶಿ ಒಮೆಗಾ ಫ್ರೀಕ್ವೆನ್ಸಿ ಆಗಿದೆ ಮತ್ತು ಇವೆಲ್ಲವೂ ಸ್ಥಿರಾಂಕಗಳು ನಾನು ಇಲ್ಲಿ ಈ ಪೊಟೆನ್ಷಿಯಲ್ ಎನರ್ಜಿಯನ್ನು ವೇರಿಯೇಬಲ್ ವಿನಿಂದ ಸೂಚಿಸಿದ್ದೇನೆ ಇದಕ್ಕಾಗಿ ನಾನು ಎಕ್ಸ್ನ ಫಂಕ್ಷನ್ ಆಗಿ ವಿ ಅನ್ನು ಪ್ಲಾಟ್ ಮಾಡುತ್ತೇನೆ ಆದ್ದರಿಂದ ನೀವು ಇಲ್ಲಿ ನೋಡಿದಂತೆ ಇದು ಪ್ಯಾರಾಬೋಲಿಕ್ಕರ್ ಆಗಿರುತ್ತದೆ ಮತ್ತು ಇದು ಇಲ್ಲಿ ಜೀರೋ ಆಗಿರುತ್ತದೆ ಆದ್ದರಿಂದ ಅದು ತಾತ್ವಿಕವಾಗಿ ಆಗಿದೆ ಈ ಪೊಟೆನ್ಶಿಯಲ್ ಒಳಗೆ ಒಂದು ಕಣವಿದೆ ಎಂದು ನೀವು ಊಹಿಸಿದರೆ ಮತ್ತು ಇಲ್ಲಿ ಸಂಭಾವ್ಯತೆಯ ಕೆಲವು ಹಂತದಲ್ಲಿ ನೀವು ಅದನ್ನು ಪ್ರಾರಂಭಿಸಿದರೆ ನೀವು ಇಲ್ಲಿ ಬೌಲ್ನ ಆಕಾರವನ್ನು ಹೊಂದಿರುವಿರಿ ಎಂದು ಊಹಿಸಬಹುದು ಮತ್ತು ಬಹುಶಃ ಕೆಲವು ಹಂತದಲ್ಲಿ ಮಾರ್ಬಲ್ ಅನ್ನು ಇರಿಸಬಹುದು ಮಾರ್ಬಲ್ ಅದೇ ಎತ್ತರಕ್ಕೆ ಹೋಗುತ್ತದೆ ಮತ್ತು ಅದೇ ಎತ್ತರಕ್ಕೆ ಹಿಂತಿರುಗುತ್ತದೆ ಮತ್ತು ಅದರಲ್ಲಿ ಯಾವುದೇ ಫ್ರಿಕ್ಷನ್ ಇಲ್ಲದಿರುವಂತೆ ಆಸಿಲೇಟಿಂಗ್ ಗೆ ಒಳಗಾಗುತ್ತದೆ ವಾಸ್ತವದಲ್ಲಿ ಅದು ಹಾಗಲ್ಲ ಮಾರ್ಬಲ್ ಖಂಡಿತವಾಗಿಯೂ ಎಲ್ಲೋ ನಿಂತೇ ನಿಲ್ಲುತ್ತದೆ ನಾವು ಈಗಾಗಲೇ ನಾನ್ ಲೀನಿಯರ್ ಆಸಿಲೇಟರ್ನೊಂದಿಗೆ ಕೆಲಸ ಮಾಡಿದ್ದೇವೆ ಅದನ್ನೂ ಸಹ ಫೋರ್ಸ್ ಮಾಡಲಾಗಿದೆ ಆದರೆ ಅದು ಡಿಸಿಪೇಷನ್ ಟರ್ಮ್ ಅನ್ನು ಹೊಂದಿರಲಿಲ್ಲ ಇಂದಿನ ಕ್ಲಾಸಿನಲ್ಲಿ ನಾವು ಎಲ್ಲವನ್ನೂ ಹಾಕೋಣ ಇದರಿಂದ ನಾವು ನಮ್ಮ ಆಸಿಲೇಟರ್ಗೆ ನಾನ್ ಲೀನಿಯರ್ ರಿಸ್ಟೋರಿಂಗ್ ಬಲವನ್ನು ಹೊಂದಬಹುದು ಹಾಗಾಗಿ ನಾನು ಫೋರ್ಸ್ ಈಕ್ವೇಷನ್ ಅನ್ನು ಡಫಿಂಗ್ ಗೆ ಬರೆದಿದ್ದೇನೆ ಆದ್ದರಿಂದ ಇದು ಈ ನಿರ್ದಿಷ್ಟ ನಾನ್ ಲೀನಿಯರ್ ಆದ ರಿಸ್ಟೋರಿಂಗ್ ಬಲವನ್ನು ಹೊಂದಿದೆ ಅದು ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಎಕ್ಸ್ ನ ರೂಪದಲ್ಲಿ ಮತ್ತು ಡಿಸಿಪೇಷನ್ ಸಹಜವಾಗಿ ವೇಗಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ಇದು ಸ್ನಿಗ್ಧತೆಯ ಡಿಸಿಪೇಷನ್ ಮತ್ತು ಗಾಮಾವು ಸಹಜವಾಗಿ ಡಿಸಿಪೇಷನ್ ಕೋಎಫಿಷಿಯಂಟ್ ಆಗಿದೆ ಆದ್ದರಿಂದ ಈ ಅಂಶಗಳು ಇವೆ ಮತ್ತು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನಾನು ಬಾಹ್ಯ ಬಲವನ್ನು ಹೊಂದಿದ್ದೇನೆ ಅದು ಇಫ್ ಜೀರೋ ಕಾಸ್ ಓ ಮೆಗಾ ಟಿಒ ಮೆಗಾ ಇದು ಫೋರ್ಸಿಂಗ್ ಫ್ರೀಕ್ವೆನ್ಸಿ ಆಗಿದೆ ಆದ್ದರಿಂದ ಬಾಹ್ಯ ಬಲವು ಪಿರಿಯಾಡಿಕ್ ಆಗಿದೆ ಮತ್ತು ಇಫ್ ಜೀರೋ ಆ ಬಲದ ಆಂಪಿಟ್ಯೂಡ್ ಆಗಿದೆ ಆದ್ದರಿಂದ ಬೀಟಾ ನಾನ್ ಲೀನಿಯರ್ ರಿಸ್ಟೋರಿಂಗ್ ಫೋರ್ಸ್ ಟರ್ಮ್ನ ಭಾಗವಾಗಿದೆ ಆದರೆ ನಾನು ಬೀಟಾವನ್ನು ಲೀನಿಯರ್ ಟರ್ಮ್ನ ಮುಂದೆ ಕಾಣಿಸಿಕೊಳ್ಳುವ ನಿರ್ದಿಷ್ಟ ಗುಣಾಂಕದ ಪರ್ಟಿಕ್ಯುಲರ್ ಕೋಎಫಿಷಿಯೆಂಟ್ ಆಗಿ ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನೀವು ಅದನ್ನು ಲೀನಿಯರ್ ಆಸಿಲೇಟರ್ಗೆ ಸಂಬಂಧಿಸಿದ ಫ್ರೀಕ್ವೆನ್ಸಿ ಎಂದು ಭಾವಿಸಬಹುದು ಮತ್ತು ನಾನು ಇಲ್ಲಿ ಬೀಟಾವನ್ನು ಜೀರೋಗಿಂತ ಹೆಚ್ಚಾಗೆ ತೆಗೆದುಕೊಂಡರೆ ಆಗ ಆಲ್ಫಾಗೆ ಎರಡು ಸಾಧ್ಯತೆಗಳಾಗುತ್ತವೆ ಆದ್ದರಿಂದ ನೀವು ಇಲ್ಲಿ ನೋಡಿದಂತೆ ಆಲ್ಫಾ ಟರ್ಮ್ನ ಮುಂದೆ ಬರುವ ಕೋಯಫಿಷಿಯಂಟ್ ಆಗಿದೆ ಹಾಗಾಗಿ ಆಲ್ಫಾ ನೆಗೆಟಿವ್ ಅಥವಾ ಪಾಸಿಟಿವ್ ಆಗಬಹುದು ಆಲ್ಫಾ ನೆಗೆಟಿವ್ ಆದರೆ ಈ ಕೆಳಕಂಡ ಹಾಗೆ ಕಾಣುತ್ತದೆ ನ ಕ್ರಿಯೆಯಾಗಿ ಈ ಪ್ಲೇನ್ ರಿಸ್ಟೋರಿಂಗ್ ಫೋರ್ಸ್ನಲ್ಲಿ ನೀವು ಪಡೆಯುವ ಕರ್ವ್ ಅನ್ನು ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ ಹಾಗೂ ಇದು ಸಾಫ್ಟ್ ಸ್ಪ್ರಿಂಗ್ ಲಿಮಿಟ್ ಆಗಿದೆ ಒಂದು ವೇಳೆ ಆಲ್ಫಾ ಜೀರೋಗಿಂತ ಹೆಚ್ಚಿದ್ದರೆ ಇದು ಕೆಳಗೆ ಸೂಚಿಸಿದಂತೆ ಕಾಣುತ್ತದೆ ನೀವು ಲೀನಿಯರ್ನಂತೆ ಕಾಣುವ ಆದರೆ ಸ್ವಲ್ಪ ಲೀನಿಯರ್ ಅಲ್ಲದ ಏನನ್ನಾದರೂ ಪಡೆಯುತ್ತೀರಿ ಆದ್ದರಿಂದ ಜೀರೋಗಿಂತ ಹೆಚ್ಚಿದರೆ ಆಲ್ಫಾವು ಹಾರ್ಡ್ ಸ್ಪ್ರಿಂಗ್ ಲಿಮಿಟ್ಗೆ ಅನುಗುಣವಾಗಿರುತ್ತದೆ ಆದ್ದರಿಂದ ರಿಸ್ಟೋರಿಂಗ್ ಫೋರ್ಸ್ ವರ್ಸಸ್ ಅಲ್ಫಾ ಗ್ರೇಟರ್ ಧ್ಯಾನ್ ಜೀರೋ ಜೀರೋ ಈ ಬ್ಲೂ ಡ್ಯಾಶ್ ಅನ್ನು ಅನುಸರಿಸುತ್ತದೆ ಅದನ್ನು ನೀವು ಇಲ್ಲಿ ನೋಡುತ್ತೀರಿ ಈಗ ನಾವು ಈ ಆಸಿಲೇಟರ್ನ ಸಂಕೀರ್ಣ ಪರಿಹಾರವನ್ನು ನೋಡುವ ಮೊದಲು ಯಾವುದೇ ಡಿಸಿಪೇಷನ್ ಮತ್ತು ಡ್ರೈವಿಂಗ್ ಇಲ್ಲದಿದ್ದರೆ ಏನಾಗುತ್ತದೆ ಎಂಬುದನ್ನು ಅರ್ಥ ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗಾಮಾವು ಜೀರೋ ಇಫ್ ಜೀರೋವು ಜೀರೋ ಆಗಿರುತ್ತದೆ ಹಾಗಾಗಿ ಇಲ್ಲಿ ನಾನು ಹೊಂದಿರುವುದು ನಾನ್ ಲೀನಿಯರ್ ಆಸಿಲೇಟರ್ ಆಗಿರುವ ಆಸಿಲೇಟರ್ ಆದರೆ ಮುಖ್ಯವಾಗಿ ಇದು ಶಕ್ತಿಯನ್ನು ಸಂರಕ್ಷಿಸುವ ಆಸಿಲೇಟರ್ ಆಗಿರುತ್ತದೆ ನೀವು ನೋಡುವಂತೆ ನಾವು ಡಿಸಿಪೇಷನ್ ಟರ್ಮ್ ಅನ್ನು ತೆಗೆದುಹಾಕುತ್ತಿದ್ದೇವೆ ಆದ್ದರಿಂದ ನೀವು ಹಾಕುವ ಯಾವುದೇ ಶಕ್ತಿಯೂ ಅಲ್ಲಿಯೇ ಉಳಿಯುತ್ತದೆ ಆ ಅರ್ಥದಲ್ಲಿ ಇದು ಶಕ್ತಿಯನ್ನು ಸಂರಕ್ಷಿಸುವ ಸಿಸ್ಟಮ್ ಆಗುತ್ತದೆ ಗಾಮ ಜೀರೋ ಆಗಿದ್ದಾಗ ಮತ್ತು ಎಫ್ ಜೀರೋ ಜೀರೋ ಆಗಿದ್ದಾಗ ಇದು ಕನ್ಸರ್ವೇಟಿವ್ ಸಿಸ್ಟಮ್ ಆಗಿದೆ ಮತ್ತು ಎಫ್ ಜೀರೋ ಎಂದಿನಂತೆ ಜೀರೋ ಆಗಿದ್ದರೆ ಶಕ್ತಿಯ ಇನ್ಪುಟ್ ಇರುವುದಿಲ್ಲ ಅಂದರೆ ಶಕ್ತಿಯ ಔಟ್ಪುಟ್ ಮತ್ತು ಶಕ್ತಿಯ ಇನ್ಪುಟ್ ಎರಡೂ ಇರುವುದಿಲ್ಲ ಆದ್ದರಿಂದ ನೀವು ಆರಂಭದಲ್ಲಿ ಹಾಕುವ ಶಕ್ತಿಯು ಶಾಶ್ವತವಾಗಿ ಅಲ್ಲಿಯೇ ಉಳಿಯುತ್ತದೆ ಇಲ್ಲಿ ಹಾರ್ಮೋನಿಕ್ ಗೆ ಸಂಬಂಧಿಸಿದಂತೆ ಒಂದೇ ವ್ಯತ್ಯಾಸವೆಂದರೆ ಬಲವನ್ನು ರಿಸ್ಟೋರ್ ಮಾಡುವುದು ಅದು ನಾನ್ ಲೀನಿಯರ್ ಆಗಿದೆ ಆದ್ದರಿಂದ ಮೊದಲು ನಾವು ಈ ಲಿಮಿಟ್ ಅನ್ನು ಬಲವಂತವಾಗಿಲ್ಲದೆ ಮತ್ತು ಡಿಸಿಪೇಷನ್ ಇಲ್ಲದೆ ಪರಿಗಣಿಸೋಣ ಮತ್ತು ಫೋರ್ಸ್ ಈಕ್ವೇಷನ್ ಆಗಿ ಇದು ಎಕ್ಸ್ ಡಬಲ್ ಡಾಟ್ ಪ್ಲಸ್ ಬಿಟಾ ಎಕ್ಸ್ ಪ್ಲಸ್ ಆಲ್ಫಾ ಎಕ್ಸ್ ನಂತೆ ಕಾಣುತ್ತದೆ ಇದು ಜೀರೋಗೆ ಸಮಾನವಾಗಿರುತ್ತದೆ ಮತ್ತು ಈಗ ನೀವು ಈ ರೀತಿ ಕಾಣುವ ಅನುಗುಣವಾದ ಎನರ್ಜಿ ಈಕ್ವೇಷನ್ ಅನ್ನು ಬರೆಯಬಹುದು ಎಕ್ಸ್ ಡಾಟ್ ಸ್ಕ್ವೇರ್ ಬೈ ಟು ಇದು ಕೈನೆಟಿಕ್ ಎನರ್ಜಿಯ ಟರ್ಮ್ ಆಗಿದೆ ಆದ್ದರಿಂದ ಅದು ಹಾಫ್ ಎಂಬಿ ನಂತಿರುತ್ತದೆ ಈ ಸಂದರ್ಭದಲ್ಲಿ ಎಂ ಅನ್ನು ಒಂದಕ್ಕೆ ಹೊಂದಿಸಲಾಗಿದೆ ಎಂದು ನೀವು ಊಹಿಸಬಹುದು ಆದ್ದರಿಂದ ಇದು ಕೇವಲ ಎಕ್ಸ್ ಡಾಟ್ ಸ್ಕ್ವೇರ್ ಬೈ ಟೂ ಆಗಿದೆ ಆದ್ದರಿಂದ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿಯನ್ನು ಹಾಫ್ ಬೀಟಾ ಸ್ಕ್ವೇರ್ ಪ್ಲಸ್ ಒಂದು ನಾಲ್ಕನೇ ಆಲ್ಫಾ ಎಕ್ಸ್ ಪವರ್ ಫೋರ್ ನಿಂದ ನೀಡಲಾಗುತ್ತದೆ ಎಂದು ಮತ್ತು ನೀವು ರಿಸ್ಟೋರಿಂಗ್ ಬಲವನ್ನು ಸಂಯೋಜಿಸಿದರೆ ಅದನ್ನು ನೀವು ಇಲ್ಲಿ ನೋಡಬಹುದು ನೀವು ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಎನರ್ಜಿಯನ್ನು ಪಡೆಯಬೇಕು ಆದ್ದರಿಂದ ಇದು ಎನರ್ಜಿ ಈಕ್ವೇಷನ್ ಅನ್ನು ಬರೆಯಲು ಬಳಸಬೇಕಾದ ಪೊಟೆನ್ಷಿಯಲ್ ಮತ್ತು ಬಲದ ನಡುವಿನ ಪ್ರಮಾಣಿತ ಸಂಬಂಧವಾಗಿದೆ ಹಾರ್ಮೋನಿಕ್ ಆಸಿಲೇಟರ್ನ ಸಂದರ್ಭದಲ್ಲಿ ನಾವು ಈಗ ಮಾಡಿದಂತೆ ಮತ್ತೊಮ್ಮೆ ಪೊಟೆನ್ಶಿಯಲ್ ಅನ್ನು ಸ್ಕೆಚ್ ಮಾಡುತ್ತೇವೆ ಆದ್ದರಿಂದ ನಾವು ಈಗ ಅದೇ ಕೆಲಸವನ್ನು ಮಾಡುತ್ತೇವೆ ಇದು ಪೊಟೆನ್ಶಿಯಲ್ಗಾಗಿ ನಾನು ಹೊಂದಿರುವ ಈಕ್ವೇಷನ್ ಈಗ ನಾವು ಇದನ್ನು ಸ್ಕೆಚ್ ಮಾಡೋಣ ಆದ್ದರಿಂದ ಆಲ್ಫಾ ಜೀರೋಗಿಂತ ದೊಡ್ಡದಾಗಿದೆ ಎಂದು ನಾನು ಊಹಿಸಲಿದ್ದೇನೆ ತದನಂತರ ಬೀಟಾದ ಎರಡು ವಿಭಿನ್ನ ಮೌಲ್ಯಗಳ ಪೊಟೆನ್ಷಿಯಲ್ ಅನ್ನು ಸ್ಕೆಚ್ ಮಾಡಿ ಇದರಿಂದ ಪೊಟೆನ್ಷಿಯಲ್ ಆಲ್ಫಾ ಮತ್ತು ಬೀಟಾವನ್ನು ಒಳಗೊಂಡಿರುತ್ತದೆ ಎಂದು ನೋಡಬಹುದು ಆದ್ದರಿಂದ ನಾವು ಬೀಟಾವನ್ನು ನೆಗೆಟಿವ್ ಮತ್ತು ಪಾಸಿಟಿವ್ ಎಂದು ಪರಿಗಣಿಸೋಣ ಆದರೆ ಆಲ್ಫಾವನ್ನು ಪಾಸಿಟಿವ್ ಇರಿಸಿಕೊಳ್ಳೋಣ ಆದ್ದರಿಂದ ಆಲ್ಫಾ ಪಾಸಿಟಿವ್ ಆಗಿದ್ದರೆ ಮತ್ತು ಬೀಟಾ ಸಹ ಪಾಸಿಟಿವ್ ಆಗಿದ್ದರೆ ಇದು ನೀವು ಪಡೆಯುವ ಪೊಟೆನ್ಷಿಯಲ್ ಕರ್ವ್ ಆಗಿರುತ್ತದೆ ಪೊಟೆನ್ಷಿಯಲ್ ಅನ್ನು ಮತ್ತೊಮ್ಮೆ ನ ಕಾರ್ಯವಾಗಿ ವಿನಿಂದ ಸೂಚಿಸಲಾಗುತ್ತದೆ ಮತ್ತು ನೀವು ನೋಡುವಂತೆ ಎರಡೂ ಟರ್ಮ್ಗಳು ಪಾಸಿಟಿವ್ ಬೀಟಾ ಮತ್ತು ಆಲ್ಫಾ ಎಂದು ನೋಡಬಹುದು ಆದ್ದರಿಂದ ಇದು ಕೇವಲ ಸ್ಟ್ಯಾಂಡರ್ಡ್ ಪ್ಯಾರಾಬೋಲಿಕ್ ಕರ್ವ್ಗಿಂತ ವೇಗವಾಗಿರುವ ಕರ್ವ ಆಗಿಲಿದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಎಕ್ಸ್ಕ್ವೇರ್ ಅನ್ನು ಪ್ಲಾಟ್ ಮಾಡಬಹುದು ಆಗ ಇದು ಎಕ್ಸ್ ಸ್ಕ್ವೇರ್ ಟರ್ಮ್ಗೆ ಹೊಂದಿಕೆಯಾಗುತ್ತದೆ ಮತ್ತು ಬೀಟಾ ಜೀರೋಗಿಂತ ಕಡಿಮೆ ಇದ್ದರೆ ನೀಲಿ ಬಣ್ಣದಲ್ಲಿ ತೋರಿಸಿರುವ ನಮ್ಮ ಪೊಟೆನ್ಷಿಯಲ್ ಅದಕ್ಕಿಂತ ಹೆಚ್ಚು ವೇಗವಾಗಿ ರೈಸ್ ಆಗುತ್ತದೆ ಮೊದಲ ಟರ್ಮ್ ನೆಗೆಟಿವ್ ಚಿಹ್ನೆಯನ್ನು ತೆಗೆದುಕೊಳ್ಳಲಿದೆ ಆದ್ದರಿಂದ ಇದು ಎರಡು ಟರ್ಮ್ಗಳ ನಡುವಿನ ಸ್ಪರ್ಧೆಯಾಗಿದ್ದು ಒಂದು ಪಾಸಿಟಿವ್ ಆಲ್ಫಾ ಎಕ್ಸ್ ಪವರ್ ನಾಲ್ಕು ಟರ್ಮ್ ಪಾಸಿಟಿವ್ ಆಗಿರುತ್ತದೆ ಆದರೆ ಬೀಟಾ ಸ್ಕ್ವೇರ್ ಟರ್ಮ್ ನೆಗೆಟಿವ್ ಆಗಿರುತ್ತದೆ ಆದ್ದರಿಂದ ನೀವು ಎಕ್ಸ್ ದೊಡ್ಡ ಮೌಲ್ಯವನ್ನು ಹೊಂದಿದೆ ಎಂದು ನೋಡಬಹುದು ಇದರಲ್ಲಿ ನೀವು ದೊಡ್ಡ ಡಿಸ್ಪ್ಲೇಸ್ಮೆಂಟ್ಗಳನ್ನು ನೋಡಿದರೆ ಆಗ ಎಕ್ಸ್ ಪವರ್ ನಾಲ್ಕು ಈ ಎರಡು ಟರ್ಮ್ಗಳ ಮೇಲೆ ಪ್ರಾಬಲ್ಯ ಸಾಧಿಸುತ್ತದೆ ಆದ್ದರಿಂದ ಅಂತಿಮವಾಗಿ ದೊಡ್ಡ ಡಿಸ್ಪ್ಲೇಸ್ಮೆಂಟ್ಗೆ ಇದು ಮೊದಲ ಪ್ರಕರಣದಂತೆಯೇ ಹೆಚ್ಚಾಗುತ್ತಿದ್ದಂತೆ ಹೋಗುತ್ತದೆ ಮತ್ತೊಂದೆಡೆ ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಮತ್ತು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಅನಂತತೆಯ ಕಡೆಗೆ ಹೋಗುತ್ತದೆ ಎಕ್ಸ್ ಒಂದಕ್ಕಿಂತ ಕಡಿಮೆ ಇದ್ದರೆ ಆಗ ನ ಸಣ್ಣ ಮೌಲ್ಯಗಳಿಗೆ ಈ ಎಕ್ಸ್ ಸ್ಕ್ವೇರ್ ಟರ್ಮ್ ಪ್ರಾಬಲ್ಯಗೊಳ್ಳುತ್ತದೆ ಅದು ಎಕ್ಸ್ ಪವರ್ ನಾಲ್ಕು ಟರ್ಮ್ ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಇಲ್ಲಿರುವ ಈ ಪ್ರದೇಶವು ಈಗ ನಾನು ನಿಮಗೆ ಒಂದು ಬೌಲ್ನಲ್ಲಿ ಮಾರ್ಬಲ್ ಅನ್ನು ಇರಿಸುವ ಅನಾಲಜಿಯನ್ನು ನೀಡಿದ್ದಂತೆ ಅದು ಆಸಿಲೇಟರ್ನ ಆಕಾರವನ್ನು ಹೊಂದಿದೆ ಮತ್ತು ಅದರ ಡೈನಾಮಿಕ್ಸ್ ಅನ್ನು ನೋಡುತ್ತದೆ ಇದು ಆಸಿಲೇಟರಿ ಡೈನಾಮಿಕ್ಸ್ ಎಂದು ನಾವು ನೋಡಿದ್ದೇವೆ ಈಗ ನಾವು ಅದೇ ಕೆಲಸವನ್ನು ಮಾಡಬಹುದು ಲೆಕ್ಕಾಚಾರಗಳನ್ನು ಮಾಡದೆ ಪೊಟೆನ್ಷಿಯಲ್ ಅನ್ನು ಕಂಡುಹಿಡಿಯುವುದು ಹೇಗೆ ಸುಲಭ ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ ಆದ್ದರಿಂದ ಉದಾಹರಣೆಗೆ ಇಲ್ಲಿ ಇದು ಎಡಭಾಗದ ಬೀಟಾದಲ್ಲಿ ಜೀರೋಗಿಂತ ಹೆಚ್ಚಿನ ಆಸಿಲೇಟರ್ ನಂತೆ ಕಾಣುತ್ತದೆ ಮತ್ತು ಜೀರೋಗಿಂತ ಆಲ್ಫಾ ಹೆಚ್ಚಾಗಿರುತ್ತದೆ ಆದರೆ ಇದು ಸ್ಟ್ಯಾಂಡರ್ಡ್ ಆಸಿಲೇಟರ್ನ ಪೊಟೆನ್ಶಿಯಲ್ಗಿಂತ ವೇಗವಾಗಿ ಏರುತ್ತದೆ ಎಂದು ನಮಗೆ ತಿಳಿದಿದೆ ಹಾಗಾಗಿ ಇಲ್ಲಿ ನಾನು ಮಾರ್ಬಲ್ ಅನ್ನು ಬಿಟ್ಟರೆ ಅದು ಈ ಎರಡರ ನಡುವೆ ಹೋಗುತ್ತದೆ ಮತ್ತು ಆ ಪರಿಣಾಮವನ್ನು ಈ ಹಸಿರು ರೇಖೆಯಿಂದ ಸೂಚಿಸಲಾಗುತ್ತದೆ ಪೂರ್ಣವಿರಾಮ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಬೀಟಾ ಕಡಿಮೆ ಕಡಿಮೆಯಿದ್ದಾಗ ಎನರ್ಜಿಯು ಸ್ಥಿರವಾಗಿರುತ್ತದೆ ಎಂದೂ ಸಹ ನಿಮಗೆ ತಿಳಿಸುತ್ತದೆ ನಂತರ ಬೇರೆ ಬೇರೆ ಪ್ರಕರಣಗಳಿವೆ ಉದಾಹರಣೆಗೆ ನೀವು ಎನರ್ಜಿಯ ಮೌಲ್ಯವನ್ನು ಜೀರೋಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ದೊಡ್ಡ ಎನರ್ಜಿಗಿಂತ ಹೆಚ್ಚಿನದಾಗುತ್ತದೆ ನೀವು ಈ ಹಸಿರು ಕರ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಒಂದು ಅರ್ಥದಲ್ಲಿ ಒಂದು ಪೀರಿಯಾಡಿ ಕಾರ್ಬಿಟ್ ಇರುತ್ತದೆ ಏಕೆಂದರೆ ಮತ್ತೊಮ್ಮೆ ಬೌಲ್ನಲ್ಲಿ ಮಾರ್ಬಲ್ ಅನ್ನು ಇರಿಸುವ ಅನಾಲಜಿಗೆ ಹಿಂತಿರುಗಿದ್ದೇವೆ ನಾನು ಈ ಹಂತದಲ್ಲಿ ಮಾರ್ಬಲ್ ಅನ್ನು ಹಾಕಿದಾಗ ಮತ್ತು ಯಾವುದೇ ಫ್ರಿಕ್ಷನ್ ಇಲ್ಲದಿದ್ದರೆ ಅದು ಕೆಳಗೆ ಹೋಗುತ್ತದೆ ಈ ಸಣ್ಣ ಬೆಟ್ಟದ ಮೇಲೆ ಹೋಗಿ ಮತ್ತೆ ಕೆಳಗೆ ಹೋಗಿ ಮತ್ತು ತುದಿಯನ್ನು ತಲುಪುತ್ತದೆ ತದನಂತರ ಅದು ಮತ್ತೆ ಹಿಂತಿರುಗಿ ತನ್ನ ಮಾರ್ಗವನ್ನು ಟ್ರೇಸ್ ಮಾಡಿಕೊಳ್ಳುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಪೀರಿಯಾಡಿಕ್ ಮೋಷನ್ ಅನ್ನು ನಾವು ಆಸಿಲೇಟರ್ಗಾಗಿ ನೋಡಿದ ಪ್ರಮಾಣಿತ ಪೀರಿಯಾಡಿಕ್ ಕರ್ವ್ಸ್ಗಳಿಗಿಂತ ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ ಆದ್ದರಿಂದ ಅದು ಒಂದು ರೀತಿಯ ಪೀರಿಯಾಡಿಕ್ ಆರ್ಬಿಟ್ ಎಂದು ಕರೆಯಲ್ಪಡುವುದು ಮತ್ತು ಈ ಸಂದರ್ಭದಲ್ಲಿಯೂ ಸಹ ಪೀರಿಯಾಡಿಕ್ ಆರ್ಬಿಟ್ ಇದೆ ಆದರೆ ಈಗ ನಿಮ್ಮ ಶಕ್ತಿಯು ಚಿಕ್ಕದಾಗಿದ್ದರೆ ನೀವು ಹೊಂದಿರುವ ಸಣ್ಣ ಶಕ್ತಿಯೊಂದಿಗೆ ಸ್ಥಿರವಾಗಿದ್ದರೆ ನೀವು ಯಾವುದಾದರೂ ಒಂದು ಬಟ್ಟಲಿನೊಳಗೆ ಮಾರ್ಬಲ್ ಎಲ್ಲಿ ಇರಿಸಬಹುದು ಎಂದು ಹೇಳೋಣ ಎಡಭಾಗದ ಬಟ್ಟಲು ಎಂದು ಹೇಳೋಣ ಆದ್ದರಿಂದ ಆ ಸಂದರ್ಭದಲ್ಲಿ ಮಾರ್ಬಲ್ ಆ ಎಡಭಾಗದ ಬಟ್ಟಲಿನಲ್ಲಿ ಸರಳವಾಗಿ ಆಸಿಲೇಟ್ ಆಗುತ್ತದೆ ಮತ್ತು ಅದೇ ರೀತಿ ನೀವು ಮಾರ್ಬಲ್ ಅನ್ನು ಐಟ್ ಹ್ಯಾಂಡ್ ಸೈಡ್ ಪೋಲ್ ಮೇಲೆ ಇಟ್ಟಿದ್ದರೆ ಎಲ್ಲಿ ಹಸಿರು ಕರ್ವ್ ತೋರಿಸಲಾಗಿದೆಯೋ ಅದು ರೈಟ್ ಹ್ಯಾಂಡ್ ಸೈಡ್ ಬೌಲ್ ಬಳಿಯೇ ಆಸಿಲೇಟ್ ಆಗುತ್ತದೆ ಇದು ಎಂದಿಗೂ ತಡೆಗೋಡೆ ದಾಟಲು ಮತ್ತು ಇನ್ನೊಂದು ಬದಿಗೆ ಬರಲು ಶಕ್ತಿಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಒಂದು ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಆರಂಭಿಕ ಪರಿಸ್ಥಿತಿಗಳ ಆಧಾರದ ಮೇಲೆ ಅಥವಾ ನಿಮ್ಮ ಶಕ್ತಿಯನ್ನು ಅವಲಂಬಿಸಿ ನೀವು ವಿಭಿನ್ನ ರೀತಿಯ ಕ್ರಿಯಾತ್ಮಕಗಳನ್ನು ನೋಡಬಹುದು ಆದರೆ ಈ ಸಂದರ್ಭದಲ್ಲಿ ಇವೆಲ್ಲವೂ ಆವರ್ತಕವಾಗಿವೆ ಈಗ ಇದನ್ನು ಡಿಸಿಪೇಷನ್ನಲ್ಲಿ ಇಡೋಣ ಆದ್ದರಿಂದ ಈಗ ನಾವು ಈ ಪದವನ್ನು ಸೇರಿಸಿದ್ದೇವೆ ಆದರೆ ಇನ್ನೂ ಯಾವುದೇ ಬಲವಂತವಿಲ್ಲ ಆದ್ದರಿಂದ ಇಫ್ ಜೀರೋ ಇನ್ನೂ ಜೀರೋ ಆಗಿರುತ್ತದೆ ಆದ್ದರಿಂದ ಸಾಕಷ್ಟು ಸಮಯದ ನಂತರ ನಿರ್ದಿಷ್ಟ ಸ್ಥಿತಿಯನ್ನು ಅವಲಂಬಿಸಿ ನೀವು ಮಾರ್ಬಲ್ ಅನ್ನು ಸಂಭಾವ್ಯತೆಯ ಅತ್ಯಂತ ಕಡಿಮೆ ಹಂತದಲ್ಲಿ ಕಾಣಬಹುದು ಎಂದು ನೀವು ನಿರೀಕ್ಷಿಸುತ್ತೀರಿ ಲೆಫ್ಟ್ ಬೌಲ್ನಲ್ಲಿ ಅಥವಾ ಐಟಿ ಹ್ಯಾಂಡ್ ಸೈಡ್ ಬೌಲ್ನಲ್ಲಿ ಏಕೆಂದರೆ ಡಿಸಿಪೇಷನ್ ಮಾರ್ಬಲ್ ಇಂದ ನಿರಂತರವಾಗಿ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಅದು ಅಂತಿಮವಾಗಿ ಸಂಭಾವ್ಯ ಶಕ್ತಿಯಲ್ಲಿ ಕಡಿಮೆ ಇರುವ ಬಿಂದುವಿಗೆ ಬಂದು ನಿಲ್ಲುತ್ತದೆ ಮತ್ತು ಈ ಬಿಂದುಗಳನ್ನು ಸಮತೋಲನ ಬಿಂದುಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಮತೋಲನ ಬಿಂದುಗಳ ನೆಟ್ ಫೋರ್ಸ್ ಶೂನ್ಯವಾಗಿರುತ್ತದೆ ಆದ್ದರಿಂದ ಬಬಲ್ ಅಂತಿಮವಾಗಿ ಬಂದು ಅಲ್ಲಿ ನೆಲೆಸುತ್ತದೆ ಇದರರ್ಥ ಅದರ ಮೇಲೆ ಕಾರ್ಯನಿರ್ವಹಿಸುವ ನೆಟ್ಫೋರ್ಸ್ ಇಲ್ಲದ ಸ್ಥಾನವನ್ನು ಅದು ಕಂಡುಕೊಂಡಿದೆ ಏಕೆಂದರೆ ಅದರ ಮೇಲೆ ಫೋರ್ಸ್ ಕಾರ್ಯನಿರ್ವಹಿಸುತ್ತಿದ್ದರೆ ಅದು ಮತ್ತಷ್ಟು ಚಲಿಸುತ್ತಲೇ ಇರುತ್ತದೆ ಆ ಸಮಯದಲ್ಲಿ ಯಾವುದೇ ಫೋರ್ಸ್ ಅದರ ಮೇಲೆ ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಅದರ ನಂತರ ಯಾವುದೇ ಚಲನೆಯೂ ಸಾಧ್ಯವಾಗುವುದಿಲ್ಲ ಅದು ಸಂಪೂರ್ಣವಾಗಿ ಅಂತಃಪ್ರಜ್ಞೆಯಿಂದ ಆ ಸ್ಥಾನಕ್ಕೆ ಬಂದು ನೆಲೆಗೊಂಡರೆ ಮತ್ತು ನಾವು ಮಾಡುತ್ತಿರುವ ಚಿತ್ರಾತ್ಮಕ ವಾದಗಳಿಂದ ಎರಡು ಸಮತೋಲನ ಬಿಂದುಗಳು ಬೌಲ್ನಲ್ಲಿ ಎರಡು ಕೆಳಗಿನ ಬಿಂದುಗಳಾಗಿರುತ್ತವೆ ಎಂದು ಊಹಿಸುವುದು ತುಂಬಾ ಸುಲಭ ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ವಾಸ್ತವವಾಗಿ ಇಲ್ಲಿ ಸಮತೋಲನ ಬಿಂದುವಿದೆ ನಾನು ಹೇಳಿದಂತೆ ಮಾರ್ಬಲ್ ಸಮತೋಲನದ ಬಿಂದುವಿನ ಮೇಲೆ ಬಂದು ನೆಲೆಸಿದ ನಂತರ ಅದರ ವೇಗ ಜೀರೋವಾಗಿರುತ್ತದೆ ಅದರ ವೆಲೋಸಿಟಿ ಜೀರೋ ಆಗಿರುತ್ತದೆ ಆದ್ದರಿಂದ ಸಮತೋಲನ ಬಿಂದುವನ್ನು ಕಂಡುಹಿಡಿಯಲು ನೀವು ಮಾಡಬೇಕಾಗಿರುವುದು ಎಕ್ಸ್ ಡಾಟ್ ಅನ್ನು ಈಕ್ವಲ್ ಟು ಜೀರೋ ಮಾಡುವುದು ವೆಲೋಸಿಟಿ ಜೀರೋ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಗಾಮಾ ಎಕ್ಸ್ ಡಾಟ್ ಜೀರೋ ಆಗುತ್ತದೆ ಮತ್ತು ಎಕ್ಸ್ ಡಬಲ್ ಡಾಟ್ ಕೂಡ ಜೀರೋ ಆಗಿರುತ್ತದೆ ಆದ್ದರಿಂದ ನೀವು ಈ ಸ್ಥಿತಿಯೊಂದಿಗೆ ಉಳಿದಿದ್ದೀರಿ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಎಕ್ಸ್ ಕ್ಯೂಬ್ ಸೊನ್ನೆಕ್ಕೆ ಸಮಾನವಾಗಿರುತ್ತದೆ ಈ ಬೀಜಗಣಿತ ಸಮೀಕರಣಕ್ಕೆ ಅನುಗುಣವಾಗಿ ನಾವು ಎಕ್ಸ ರ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಈ ಸಮೀಕರಣವು ಮೂರು ರೂಟ್ಗಳನ್ನು ಹೊಂದಿದೆ ಒಂದು ಎಕ್ಸ್ ಜೀರೋಕ್ಕೆ ಸಮಾನವಾಗಿರುತ್ತದೆ ಮತ್ತು ಇತರ ಎಕ್ಸ್ ಸ್ಕ್ವೇರ್ ಮೈನಸ್ ಬೀಟಾ ಬೈ ಅಲ್ಫಾಕ್ಕೆ ಸಮಾನವಾಗಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಎಕ್ಸ್ ಪ್ಲಸ್ ಅಥವಾ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೀನಸ್ ಬೀಟಾ ಬೈ ಅಲ್ಫಾಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮೂರು ಸಂಭಾವ್ಯ ರೂಟ್ಗಳಿವೆ ಮತ್ತು ವಿಶೇಷವಾಗಿ ಬೀಟಾ ಋಣಾತ್ಮಕವಾಗಿದ್ದರೆ ನೀವು ನಿಜವಾಗಿಯೂ ಮೂರು ಸಂಭಾವ್ಯ ನೈಜ ರೂಟ್ಗಳನ್ನು ಪಡೆಯುತ್ತೀರಿ ಮತ್ತು ಆ ಮೂರು ನಿಜವಾದ ರೂಟ್ಗಳು ಈ ಮೂರು ಸ್ಥಾನಗಳು ಇಲ್ಲಿ ಕೆಂಪು ಚುಕ್ಕೆಗಳಲ್ಲಿ ಗುರುತಿಸಲ್ಪಟ್ಟಿವೆ ಆದ್ದರಿಂದ ಸಮತೋಲನ ಅಂಶಗಳು ಸ್ಪಷ್ಟವಾಗಿ ತಿಳಿದು ಬಂದಿವೆ ಮತ್ತು ನೈಜವಾಗಿ ಅದು ಕಣವು ಅಂತಿಮವಾಗಿ ಕೊನೆಗೊಳ್ಳುವ ಸ್ಥಳ ಯಾವುದು ಎಂದು ತಿಳಿಯಪಡಿಸುತ್ತದೆ ಆದರೆ ನೀವು ಯಾವುದೇ ಬಾಹ್ಯ ಬಲ ಇಲ್ಲದೆ ಡಿಸಿಪೇಷನ್ ಕೊಟ್ಟರೆ ಈಗ ನಾವು ಸ್ಪೆಸಿಫಿಕ್ ಈಕ್ವಿಲಿಬ್ರಿಯಂ ಪಾಯಿಂಟ್ನ ಪ್ರಶ್ನೆಯನ್ನು ಇಲ್ಲಿ ವ್ಯಾಖ್ಯಾನಿಸೋಣ ಆ ಬೆಟ್ಟದಂತಹ ರಚನೆ ಇಲ್ಲಿದೆ ಅದು ಏಕೆ ಸಮತೋಲನ ಬಿಂದುವಾಗಿದೆ ಆದ್ದರಿಂದ ನಾವು ಕಂಡುಕೊಂಡಂತೆ ಮೂರು ಸಮತೋಲನ ಬಿಂದುಗಳು ಸ್ಥಿರವಾಗಿವೆ ಅದನ್ನು ನಾವು ಸಂಪೂರ್ಣವಾಗಿ ಕ್ರಿಯಾತ್ಮಕತೆಯಿಂದ ಊಹಿಸಬಹುದಿತ್ತು ಮೂರನೆಯದು ವಾಸ್ತವವಾಗಿ ಅಸ್ಥಿರವಾಗಿದೆ ಹಾಗಾಗಿ ಅದು ಸ್ಥಿರವಾಗಿದೆ ಅಥವಾ ಅಸ್ಥಿರವಾಗಿದೆ ಎಂದು ಹೇಗೆ ಕಂಡುಹಿಡಿಯುವುದು ಎಂದು ನಾನು ನಿಮಗಾಗಿ ವ್ಯುತ್ಪತ್ತಿ ಮಾಡಲು ಹೋಗುವುದಿಲ್ಲ ಆದರೆ ಏನಾದರೂ ಸ್ಥಿರವಾಗಿರುವಾಗ ಅದರ ಸಮೀಪದಲ್ಲಿರುವ ಪಥಗಳು ಅದರತ್ತ ಆಕರ್ಷಿತವಾಗುತ್ತವೆ ಎಂದು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ನೀವು ಬೆಟ್ಟದ ಕೆಳಭಾಗದಲ್ಲಿದ್ದಾಗ ಅದು ಸಂಭವಿಸುತ್ತದೆ ಆದ್ದರಿಂದ ಬೆಟ್ಟದ ಕೆಳಭಾಗದಲ್ಲಿ ಮಾರ್ಬಲ್ ಇದೆ ಎಂದು ಹೇಳೋಣ ಅದನ್ನು ಸ್ವಲ್ಪ ತಳ್ಳಿರಿ ಅದು ಎಲ್ಲೋ ಸುತ್ತುತ್ತದೆ ಆದರೆ ಅಂತಿಮವಾಗಿ ಅದು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದು ನೆಲೆಸುತ್ತದೆ ಆದ್ದರಿಂದ ಅದು ಸ್ಟೇಬಲ್ ಈಕ್ವಿಲಿಬ್ರಿಯಂನ ಉದಾಹರಣೆ ಆದರೆ ನೀವು ಈ ಬೆಟ್ಟದಂತಹ ರಚನೆಯನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ನೀವು ನಿಜವಾಗಿಯೂ ಬೆಟ್ಟದಂತಹ ರಚನೆಯನ್ನು ಹೊಂದಿರುವ ಬೌಲ್ ಹೊಂದಿದ್ದೀರಿ ನೀವು ಮಾರ್ಬಲ್ ಅಲ್ಲಿಯೇ ಇಡುತ್ತೀರಿ ನೀವು ನಿಜವಾಗಿಯೂ ನಿಖರವಾಗಿರಬೇಕು ಇಲ್ಲದಿದ್ದರೆ ಮಾರ್ಬಲ್ ಒಂದು ಅಥವಾ ಇನ್ನೊಂದು ಬದಿಯಲ್ಲಿ ಇಳಿಯುತ್ತದೆ ಆದ್ದರಿಂದ ಬೆಟ್ಟದ ತುದಿಯಲ್ಲಿ ಸ್ವಲ್ಪ ಪರ್ಟರ್ಬೇಷನ್ ನಿಮ್ಮನ್ನು ಆ ಸ್ಥಳದಿಂದ ದೂರಕ್ಕೆ ಕರೆದೊಯ್ಯುತ್ತದೆ ಆದ್ದರಿಂದ ಅವುಗಳನ್ನು ಅಸ್ಥಿರ ಬಿಂದುಗಳು ಎಂದು ಕರೆಯಲಾಗುತ್ತದೆ ಅಂದರೆ ಅದರ ಸುತ್ತಲಿನ ಪಥಗಳು ಆ ಹಂತಕ್ಕೆ ಆಕರ್ಷಿತವಾಗುವುದಿಲ್ಲ ಇಲ್ಲಿ ಅದೇ ಆಗುತ್ತದೆ ಹಾಗಾಗಿ ನಾನು ಈ ಎರಡು ಪಾಯಿಂಟ್ಗಳನ್ನು ಇಲ್ಲಿ ಎಕ್ಸಕ್ಷದಲ್ಲಿ ಫ್ಲಾಟ್ ಮಾಡಿದರೆ ಉಳಿದವು ಎರಡು ಸ್ಥಿರ ಬಿಂದುಗಳಿವೆ ಆದ್ದರಿಂದ ನಾನು ಇಲ್ಲಿ ಬಾಣವನ್ನು ಹಾಕುವ ಮೂಲಕ ಹರಿವು ಅಥವಾ ಬೇರೆ ಪ್ರೀತಿಯಲ್ಲಿ ಹೇಳುವುದಾದರೆ ಪಥಗಳು ಅದರ ಕಡೆಗೆ ಆಕರ್ಷಿಸಲ್ಪಡುತ್ತವೆ ಎಂಬ ಅಂಶವನ್ನು ಸೂಚಿಸಬಹುದು ಆದ್ದರಿಂದ ಈ ಬಾಣಗಳು ಪಥಗಳು ಸ್ಟೇಬಲ್ ಪಾಯಿಂಟ್ನ ಕಡೆಗೆ ಆಕರ್ಷಿತವಾಗುತ್ತವೆ ಎಂದು ಸೂಚಿಸಲು ನಾನು ಬಾಣವನ್ನು ಹಾಕಿದಾಗ ಎಲ್ಲವೂ ಸ್ಥಿರವಾಗಿರುವ ಕೆಂಪು ಬಿಂದುಗಳ ಕಡೆಗೆ ಚಲಿಸುತ್ತಿರುವುದನ್ನು ನೀವು ನೋಡಬಹುದು ಮತ್ತು ಅದೇ ವಿಷಯವು ಅಸ್ಥಿರವಾಗಿರುವ ನೀಲಿ ಬಿಂದುವಿನಿಂದ ಎಲ್ಲವೂ ದೂರ ಹೋಗುತ್ತಿದೆ ಎಂದು ನಮಗೆ ಹೇಳುತ್ತದೆ ಆದ್ದರಿಂದಲೇ ನಿಮ್ಮ ಮಾರ್ಬಲ್ ಎಂದಿಗೂ ಅನ್ಸ್ಟೇಬಲ್ ಪಾಯಿಂಟ್ ಅಲ್ಲಿ ನಿಲ್ಲುವುದಿಲ್ಲ ಬೆಟ್ಟದಲ್ಲಿ ಮಾರ್ಬಲ್ ಅನ್ನು ಸಮತೋಲನಗೊಳಿಸಲು ಅದಕ್ಕೆ ಅನಂತ ಪ್ರಮಾಣದ ಕಾರ್ಯಾಚರಣೆ ಬೇಕಾಗುತ್ತದೆ ಈ ಪರ್ಸ್ಪೆಕ್ಟಿವ್ ಮೂಲಕ ಮತ್ತೆ ಹಾರ್ಮೋನಿಕ್ ಆಸಿಲೇಟರ್ ಅನ್ನು ನೋಡೋಣ ನಾನು ಎಕ್ಸ್ ಅಕ್ಷದಲ್ಲಿ ಸ್ಥಳಾಂತರವನ್ನು ಅಕ್ಷದಲ್ಲಿ ವೆಲ್ಲೋಸಿಟಿಯನ್ನು ಹೊಂದಿದ್ದೇನೆ ಫೇಸ್ ಸ್ಪೇಸ್ ಅನ್ನು ಈ ಮೂಲಕ ಪರಿಚಯಿಸಲಿದ್ದೇನೆ ಆದ್ದರಿಂದ ಇದು ಸ್ಥಾನ ಮತ್ತು ವೆಲ್ಲೋಸಿಟಿ ಯ ವಿರುದ್ಧ ಮತ್ತು ಈಗ ನಾನು ಇದನ್ನು ಹಾರ್ನ್ಮೋನಿ ಗಾಗಿ ಚಿತ್ರಿಸಿದ್ದೇನೆ ಸ್ಟ್ಯಾಂಡರ್ಡ್ ಸಿಂಪಲ್ ಹಾರ್ಮೋನಿ ಕಾಸಿಲೇಟರ್ ನಾನು ಎರಡು ಕರ್ವ್ಗಳನ್ನು ಚಿತ್ರಿಸಿದ್ದೇನೆ ಎಂದು ನೀವು ನೋಡುತ್ತೀರಿ ಆದರೆ ತಾತ್ವಿಕವಾಗಿ ನೀವು ಆಯ್ಕೆ ಮಾಡುವ ಶಕ್ತಿಯ ಪ್ರತಿಯೊಂದು ಮೌಲ್ಯಕ್ಕೂ ಯಾವುದೇ ಸಂಖ್ಯೆಯ ಲೈನ್ಗಳನ್ನು ಡ್ರಾ ಮಾಡಬಹುದು ನೆನಪಿಡಿ ನೀವು ಆರಿಸುವ ಹಾರ್ಮೋನಿ ಕಾಸಿಲೇಟರ್ನಲ್ಲಿ ಶಕ್ತಿಯು ಸ್ಥಿರವಾಗಿರುತ್ತದೆ ನೀವು ಆಯ್ಕೆ ಮಾಡುವ ಪ್ರತಿಯೊಂದು ಶಕ್ತಿಯ ಮೌಲ್ಯಕ್ಕೂ ಒಂದು ಕರ್ವ್ ಡ್ರಾ ಮಾಡಬಹುದು ಮತ್ತು ಇವೆಲ್ಲವೂ ಮುಚ್ಚಿದ ಕರ್ವ್ಗಳಾಗಿವೆ ಮತ್ತು ಸಿಸ್ಟಮ್ ಆವರ್ತಕ ಕಕ್ಷೆಯನ್ನು ನೀಡುತ್ತದೆ ಎಂಬ ಅಂಶವನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಈ ಎರಡು ಕರ್ವ್ಗಳು ಈ ಒಂದು ಮತ್ತು ಈ ಎರಡು ಇಂದ ಲಭ್ಯವಿದೆ ಶಕ್ತಿಯ ಎರಡು ವಿಭಿನ್ನ ಮೌಲ್ಯಗಳಿಗೆ ಅನುರೂಪವಾಗಿದೆ ಆದ್ದರಿಂದ ದೊಡ್ಡ ಕರ್ವ್ ಹೊರಗೆ ಇರುವ ಅಥವಾ ಶಕ್ತಿಯು ಸುತ್ತುವರೆದಿರುವ ಪ್ರದೇಶವು ದೊಡ್ಡದಾಗಿದೆ ಮತ್ತು ಇಲ್ಲಿ ಸಮತೋಲನ ಬಿಂದು ಯಾವುದು ಎಂದು ನೀವು ಕೇಳಬಹುದು ಆದ್ದರಿಂದ ಇಲ್ಲಿ ಯಾವುದೇ ಡಿಸಿಪೇಷನ್ ಇಲ್ಲದಿರುವುದರಿಂದ ಇವುಗಳನ್ನು ತಾಂತ್ರಿಕವಾಗಿ ಕೇಂದ್ರಗಳು ಎಂದು ಕರೆಯಲಾಗುತ್ತದೆ ಸಮತೋಲನ ಬಿಂದುವು ಕೇಂದ್ರದಲ್ಲಿ ಸರಿಯಾಗಿದೆ ಆದ್ದರಿಂದ ನೀವು ಅಲ್ಲಿ ಇದ್ದರೆ ಆಗುವುದಿಲ್ಲ ಆದ್ದರಿಂದ ನನ್ನ ಬಳಿ ಲೋಲಕ ಮತ್ತು ವಾಲ್ಯೂಮ್ ಇದೆ ಆದ್ದರಿಂದ ಇದು ಮೂಲತಃ ಸಮತೋಲನ ಸ್ಥಾನದಲ್ಲಿದೆ ಆದ್ದರಿಂದ ನೀವು ಅದಕ್ಕೆ ಸ್ವಲ್ಪ ಶಕ್ತಿಯನ್ನು ನೀಡದ ಹೊರತು ಏನೂ ಆಗುವುದಿಲ್ಲ ಆದ್ದರಿಂದ ಇಲ್ಲಿ ಈ ಕೆಂಪು ಬಿಂದುವು ಸಮತೋಲನ ಸ್ಥಾನವನ್ನು ಸೂಚಿಸುತ್ತದೆ ಮತ್ತು ಈ ಹಾರ್ಮೋನಿಕ್ ಆಸಿಲೇಟರ್ ಗೆ ನೀವು ಡಿಸಿಪೇಷನ್ ಮುಗಿಸಿದ್ದರೆ ನೀವು ಇಲ್ಲಿ ನೋಡುತ್ತಿರುವ ಕರು ಸುತ್ತಲೂ ಸುರುಳಿಯಾಗುತ್ತವೆ ಮತ್ತು ಅಂತಿಮವಾಗಿ ಈ ಸಮತೋಲನ ಬಿಂದುವಿಗೆ ಹೋಗುತ್ತದೆ ಈಗ ನಮ್ಮ ಸಮಸ್ಯೆಗೆ ಮರಳೋಣ ಅದು ಏನು ಈಗ ನೋಡೋಣ ಈ ಸಮಸ್ಯೆಗೆ ಫೇಸ್ ಸ್ಪೇಸ್ ಹೇಗೆ ಕಾಣುತ್ತದೆ ಎಂದು ನೋಡೋಣ ಈಗ ಈ ಸಂದರ್ಭದಲ್ಲಿ ಆಲ್ಫಾ ಜೀರೋಕ್ಕಿಂತ ಹೆಚ್ಚು ಮತ್ತು ಬೀಟಾವು ಜೀರೋಕ್ಕಿಂತ ಇರುತ್ತದೆ ಆದ್ದರಿಂದ ಇಲ್ಲಿ ಈ ಒಂದು ಮತ್ತು ಈಗ ನಾನು ಮತ್ತೆ ಡಿಸಿಪೇಷನ್ ಅನ್ನು ಪರಿಚಯಿಸುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ಫೇಸ್ ಸ್ಪೇಸ್ ಕರ್ವ್ಗಳು ಈ ರೀತಿ ಕಾಣುತ್ತವೆ ಆದ್ದರಿಂದ ಎರಡು ಸಮತೋಲನ ಸ್ಥಾನಗಳಿಗೆ ಅನುಗುಣವಾಗಿ ಎರಡು ಬಟ್ಟಲುಗಳ ಅತ್ಯಂತ ಕಡಿಮೆ ಹಂತದಲ್ಲಿ ನಾನು ಈ ಕೆಂಪು ಚುಕ್ಕೆಗಳನ್ನು ಹೊಂದಿದ್ದೇನೆ ಎಂದು ನೀವು ನೋಡುತ್ತೀರಿ ಮತ್ತು ಅನ್ಸ್ಟೇಬಲ್ ಪಾಯಿಂಟ್ ಅನ್ನು ಈ ನೀಲಿ ಚುಕ್ಕೆ ಸೂಚಿಸುತ್ತದೆ ಆದ್ದರಿಂದ ಈ ಪ್ರತಿಯೊಂದು ಬಟ್ಟಲುಗಳಂತೆ ಇರುವ ಇದು ಬಹುತೇಕ ಹಾರ್ಮೋನಿಕ್ ಆಸಿಲೇಟರ್ ಇರುತ್ತದೆ ಆದ್ದರಿಂದ ನೀವು ಇಲ್ಲಿ ನೋಡುವ ಕರುಗಳು ಅವು ಹಾರ್ಮೋನಿಕ್ ಆಸಿಲೇಟರ್ ಅಂತೆ ಇರುತ್ತವೆ ಆದರೆ ಶಕ್ತಿ ಹೆಚ್ಚಾದಂತೆ ನೀವು ಈ ಬಟ್ಟಲುಗಳ ರಚನೆಯನ್ನು ಮತ್ತು ನಂತರ ನೀವು ಹೆಚ್ಚು ದೊಡ್ಡ ದೀರ್ಘವೃತ್ತವನ್ನು ಪಡೆಯುತ್ತೀರಿ ಇದು ಕೆಲವು ಅರ್ಥದಲ್ಲಿ ಹಾರ್ಮೋನಿ ಕಾಸಿಲೇಟರ್ ಮುಚ್ಚಿದ ಕರುಗಳಂತೆ ಕಾಣುತ್ತದೆ ನಾನು ಪುನಃ ಇಲ್ಲಿ ಡಿಸಿಪೇಷನ್ ಗೆ ಹಾಕಿದರೆ ಅವು ಪರಿಹಾರಗಳನ್ನು ಸಹ ನೀಡುತ್ತದೆ ಆದರೆ ಬಲವಿಲ್ಲ ಆದ್ದರಿಂದ ಎಲಿಪ್ಟಿಕ್ ಕರ್ವ್ ಅಂತೆ ತೋರುವ ಇದು ಸುರುಳಿಯಾಗಿರುತ್ತದೆ ಅವುಗಳು ಸುತ್ತಲೂ ಸುರುಳಿಯಾಗಿರುತ್ತವೆ ಮತ್ತು ಅಂತಿಮವಾಗಿ ಇಲ್ಲಿ ಕೆಂಪು ಬಣ್ಣದಲ್ಲಿ ಸೂಚಿಸಲಾದ ಎರಡು ಸ್ಥಿರ ಬಿಂದುಗಳಲ್ಲಿ ಎರಡರಲ್ಲಿ ನೆಲೆಗೊಳ್ಳುತ್ತವೆ ಈಗ ನಾವು ಎಲ್ಲದನ್ನೂ ಸೇರಿಸೋಣ ಆದ್ದರಿಂದ ನಾವು ನಾನ್ ಲೀನಿಯರ್ ರಿಸ್ಟೋರಿಂಗ್ ಶಕ್ತಿಯನ್ನು ಹೊಂದಿದ್ದೇವೆ ಆದ್ದರಿಂದ ಗಾಮಾದೊಂದಿಗೆ ವಿಸ್ಕಸ್ ಡಿಸಿಪೇಷನ್ ಡಿಸಿಪೇಷನ್ ಅನ್ನು ಹೊಂದುತ್ತೇವೆ ಮತ್ತು ಅವುಗಳ ಬಾಹ್ಯಬಲೆಯನ್ನು ಕೂಡ ಆದ್ದರಿಂದ ಈ ಸಂದರ್ಭದಲ್ಲಿ ಅವ್ಯವಸ್ಥೆ ಆಂದೋಲನಗಳು ಎಂದು ಕರೆಯಲ್ಪಡುವುದನ್ನು ತೋರಿಸಲಿದೆ ಆದ್ದರಿಂದ ಅವ್ಯವಸ್ಥೆ ಎಂದರೆ ಅಸಹಜ ಕಕ್ಷೆ ಎಂದರ್ಥ ನಾನು ಈ ನಿಯತಾಂಕಗಳ ಆಯ್ಕೆಯನ್ನು ಮಾಡುತ್ತೇನೆ ಎಂದು ಭಾವಿಸೋಣ ಆದ್ದರಿಂದ ಇಲ್ಲಿ ಹಲವಾರು ನಿಯತಾಂಕಗಳಿವೆ ಎಂದು ನೀವು ನೋಡಬಹುದು ಅವುಗಳಲ್ಲಿ ಗಾಮ ಇದು ಡಿಸಿಪೇಷನ್ ಕೋಯಿಫಿಷಿಯಂಟ್ ಬೀಟಾ ಮತ್ತು ಆಲ್ಫಾ ಇದೆ ಇದು ನಾವು ಪರಿಚಯಿಸಿರುವ ನಾನ್ ಲೀನಿಯರ್ ರಿಸ್ಟೋರಿಂಗ್ ಬಲದ ಎರಡು ನಿಯತಾಂಕಗಳಾಗಿವೆ ಮತ್ತು ಇಫ್ ಜೀರೋವು ಆಂಪ್ಲಿಟ್ಯೂಡ್ನ ಬಾಹ್ಯ ಬಲ ಈಗ ನಾನು ಏನು ಮಾಡುತ್ತಿದ್ದೇನೆ ಎಂದರೆ ಎಲ್ಲಾ ನಿಯತಾಂಕಗಳನ್ನು ಹೊರತುಪಡಿಸಿ ಇಫ್ ಜೀರೋವನ್ನು ಸ್ಥಿರವಾಗಿಡೋಣ ನಾನು ಗಾಮಾವನ್ನು ಪಾಯಿಂಟ್ ಒಂದು ಎಂದು ಇಡುತ್ತೀನಿ ನಾನು ಒಮೆಗಾ ಅನ್ನು ತೆಗೆದುಕೊಳ್ಳಲಿದ್ದೇನೆ ಅದು ಬಾಹ್ಯ ಡ್ರೈವ್ನ ಫ್ರೀಕ್ವೆನ್ಸಿ ಅಂದರೆ ಒಂದು ಪಾಯಿಂಟ್ ನಾಲ್ಕು ಆಗಿರುತ್ತದೆ ನಾನು ಬೀಟಾವನ್ನು ಮೈನಸ್ ಒಂದು ಮತ್ತು ಆಲ್ಫಾ ಒಂದು ಎಂದು ತೆಗೆದುಕೊಳ್ಳಲಿದ್ದೇನೆ ಹಾಗಾಗಿ ನಾನು ಬದಲು ಮಾಡಲು ಬಯಸುವ ಏಕೈಕ ವಿಷಯವೆಂದರೆ ಇಫ್ ಜೀರೋ ಈಗ ನಾನು ಇಫ್ ಜೀರೋ ಅನ್ನು ಪಾಯಿಂಟ್ ಒಂದು ಎಂದು ತೆಗೆದುಕೊಂಡರೆ ಏನಾಗುತ್ತದೆ ಆದ್ದರಿಂದ ನಾವು ಏನನ್ನಾದರೂ ಮಾಡುವ ಮೊದಲು ನಾನು ಅದನ್ನು ನಿಮಗೆ ಹೇಳಲೇಬೇಕು ಬಳಸಿರುವ ಎಲ್ಲದರೊಂದಿಗೆ ಸಮಸ್ಯೆಯನ್ನು ಅದರ ಸಂಪೂರ್ಣ ವಿವರಗಳಲ್ಲಿ ಪರಿಗಣಿಸಿದಾಗ ವಿಶ್ಲೇಷಣಾತ್ಮಕವಾಗಿ ಅದರ ಸಾಮಾನ್ಯ ರೂಪದಲ್ಲಿ ಕೆಲವು ಮಿತಿಗಳಲ್ಲಿ ನಿರ್ಣಯಗಳನ್ನು ಪರಿಹರಿಸಲು ಯಾವುದೇ ಸರಳ ಮಾರ್ಗವಿಲ್ಲ ಆದರೆ ನೀವು ವಿಶ್ಲೇಷಣಾತ್ಮಕವಾಗಿ ಬರೆದು ನೋಡಬಹುದಾದ ಸಾಮಾನ್ಯ ಪರಿಹಾರವಿಲ್ಲ ಮತ್ತು ಸಾಧ್ಯವಾಗದ ಅಸ್ತವ್ಯಸ್ತವಾಗಿರುವ ಆಂದೋಲನಗಳನ್ನು ನೋಡಲಾಗುವುದಿಲ್ಲ ಆದ್ದರಿಂದ ಇದನ್ನು ಸಂಖ್ಯಾತ್ಮಕವಾಗಿ ಮಾಡಬೇಕು ಆದ್ದರಿಂದ ನಾವು ಮಾಡಿದ ಪ್ಯಾರಾಮೀಟರ್ಗಳ ಆಯ್ಕೆಗೆ ಇನ್ನೂ ಮುಂದೆ ಸಂಖ್ಯಾತ್ಮಕ ಪರಿಹಾರಗಳನ್ನು ನಾನು ನಿಮಗೆ ತೋರಿಸಲಿದ್ದೇನೆ ಇದು ಸಂಖ್ಯಾತ್ಮಕ ಪರಿಹಾರವಾಗಿದೆ ಎಂದು ನಾನು ಹೇಳಿದಂತೆ ಅದನ್ನೇ ಇಲ್ಲಿ ನೋಡಬಹುದು ಮತ್ತು ಫೇಸ್ ಸ್ಪೇಸ್ ಪ್ಲಾಟ್ ಅನ್ನು ಯೋಜಿಸಲಾಗಿದೆ ಆದ್ದರಿಂದ ಎಕ್ಸಕ್ಷವು ಸ್ಥಾನ ಮತ್ತು ವೈಯಕ್ಷವು ವೆಲೋಸಿಟಿ ಆದ್ದರಿಂದ ಇದು ಈಗಾಗಲೇ ತುಂಬಾ ಅನಿಯಮಿತವಾಗಿದೆ ಎಂದು ತೋರುತ್ತಿದೆ ಆದರೆ ಮೊದಲ ಇನ್ನೂರು ಅಥವಾ ಮೊದಲ ನೂರು ಸಮಯದ ಹಂತಗಳಿಗೆ ಆರಂಭದಲ್ಲಿ ತೋರಿಸುವುದಿಲ್ಲ ನಾನು ಅದನ್ನು ಫೇಸ್ ಸ್ಪೇಸ್ನಲ್ಲಿ ನೋಡಿದಾಗ ಇದು ಈ ರೀತಿ ಕಾಣುತ್ತದೆ ಇಲ್ಲಿ ಕ್ರಮಬದ್ಧತೆಯಿಲ್ಲ ಎಂದು ತೋರುತ್ತಿದೆ ಆದರೆ ಅದು ನಿಜವಲ್ಲ ಏಕೆಂದರೆ ನಾನು ಇನ್ನೂ ಸ್ವಲ್ಪ ಸಮಯ ಕಾಯುತ್ತೇನೆ ಮತ್ತು ಸುಮಾರು ಮುನ್ನೂರು ಅಥವಾ ನಾನೂರು ಸಮಯದ ಹಂತಗಳ ನಂತರ ಫೇಸ್ ಸ್ಪೇಸ್ ಅನ್ನು ನೋಡಿದರೆ ಇವುಗಳನ್ನು ಅಸ್ಥಿರ ಎಂದು ಕರೆಯುತ್ತಾರೆ ಎಲ್ಲಾ ಗಳು ಇಲ್ಲಿ ಕೊನೆಗೊಳ್ಳುತ್ತವೆ ಮತ್ತು ನಾನು ಉತ್ತಮವಾದ ದೀರ್ಘವೃತ್ತದಂತಹ ಕರು ಪಡೆಯುತ್ತೇನೆ ಆ ಕರ್ನ ಆರ್ಬಿಟ್ ಆವರ್ತಕವಾಗಿದೆ ಮತ್ತು ನಾನು ಎಕ್ಸ್ ಅನ್ನು ಸಮಯದ ಕಾರ್ಯವಾಗಿ ಪ್ಲಾಟ್ ಮಾಡಿದರೆ ನಾನು ಅದನ್ನು ಪೀರಿಯಾಡಿಕ್ ಕರು ಎಂದು ನೋಡಲು ಸಾಧ್ಯವಾಗುತ್ತದೆ ಮತ್ತು ನೀವು ಎಕ್ಸ್ ಅನ್ನು ಸಮಯದ ಕಾರ್ಯವಾಗಿ ಪ್ಲಾಟ್ ಮಾಡಿದರೆ ಅದು ಇಲ್ಲಿ ತೋರಿಸಿರುವಂತೆ ಅದರ ಪೀರಿಯಾಡಿಕ್ಕರ್ ಅನ್ನು ನೀವು ನೋಡುತ್ತೀರಿ ಆದರೆ ಇದು ಸೈನ್ ಅಥವಾ ಕೋಸೈನ್ ಪಿರಿಯಾಡಿಕ್ ಪೀರಿಯಾಡಿಕ್ಕರ್ ಆಗಿರಬೇಕಾಗಿಲ್ಲ ಈಗ ಎಫ್ ಪಾಯಿಂಟ್ ರಿಂದ ನಾನು ಎಫ್ ಮೌಲ್ಯವನ್ನು ಪಾಯಿಂಟ್ ಮೂರು ಎರಡು ಎಂದು ಹಾಕುತ್ತೇನೆ ಇಫ್ ಜೀರೋ ಪಾಯಿಂಟ್ ಮೂರು ಆಗಿರುವಾಗ ಈ ಸಂದರ್ಭದಲ್ಲಿ ಏನಾಗುತ್ತದೆ ಎಂದು ನೋಡೋಣ ಇತರ ಎಲ್ಲಾ ಸ್ಥಿರಾಂಕಗಳು ಇಲ್ಲಿ ಮತ್ತೊಮ್ಮೆ ಒಂದೇ ಆಗಿರುವಾಗ ನಾವು ಎಫ್ ಜೀರೋ ಪಾಯಿಂಟ್ ಮೂರು ಎರಡಕ್ಕೆ ಸಮಾನವಾಗಿರುವ ಫೇಸ್ ಸ್ಪೇಸ್ ಅನ್ನು ನೋಡುತ್ತಿದ್ದೇವೆ ಮತ್ತು ಮತ್ತೆ ಇದು ಫೇಸ್ ಸ್ಪೇಸ್ನಲ್ಲಿ ಅವ್ಯವಸ್ಥೆಯಂತೆ ಕಾಣುತ್ತದೆ ಎಂದು ನೀವು ನೋಡುತ್ತೀರಿ ಕರ್ನ ಯಾವುದೇ ರೀತಿಯ ಮಾದರಿಯನ್ನು ತೋರಿಸುವುದಿಲ್ಲ ಆದರೆ ಮತ್ತೆ ಇದು ಆರಂಭಿಕ ಟ್ರಾನ್ಸಿಯೆಂಟ್ ಎಂದು ನಾನು ನಿಮಗೆ ನೆನಪಿಸಬೇಕು ಆದ್ದರಿಂದ ನೀವು ಸ್ವಲ್ಪ ಸಮಯ ಇಲ್ಲ ಗಳು ಕೊನೆಗೊಳ್ಳಲು ಕಾಯುತ್ತಿದ್ದರೆ ನಂತರ ಒಂದೇ ರೀತಿ ಫೇಸ್ ಅನ್ನು ಪ್ಲಾಟ್ ಮಾಡಿ ಎಂದು ಹೇಳೋಣ ಸುಮಾರು ಏಳು ನೂರು ಟೈಮ್ಸ್ ಹಂತಗಳ ನಂತರ ನೀವು ಹೆಚ್ಚು ನಿಖರ ಕರ್ವ್ ಅನ್ನು ಪಡೆಯುತ್ತೀರಿ ಎಂದು ನೀವು ಗಮನಿಸಬಹುದು ಮತ್ತು ಇದು ಆವರ್ತಕದಂತೆ ಕಾಣುತ್ತದೆ ಮತ್ತು ವಾಸ್ತವವಾಗಿ ಅದು ನಿಜಕ್ಕೂ ಆವರ್ತಕ ಆದರೆ ವ್ಯತ್ಯಾಸವೂ ಆಗಿದೆ ಆದ್ದರಿಂದ ನಾವು ಪಡೆದ ಹಿಂದಿನ ಕರ್ವ್ ನೀವು ನೆನಪಿಸಿಕೊಂಡರೆ ಇದು ಕೂಡ ಪೀರಿಯಾಡಿಕ್ ಕರ್ವ್ ಆಗಿದೆ ಇದು ಒಂದು ಅವಧಿಯನ್ನು ಹೊಂದಿದೆ ಆದ್ದರಿಂದ ಇದು ಒಂದು ಹಂತದಿಂದ ಪ್ರಾರಂಭವಾಗುತ್ತದೆ ಮತ್ತು ಪಾಯಿಂಟ್ಗೆ ಹಿಂತಿರುಗುತ್ತದೆ ಆದ್ದರಿಂದ ವಿಶೇಷವಾಗಿ ನಾನು ಇದನ್ನು ಈ ಫೇಸ್ ಸ್ಪೇಸ್ ಜಾಗದಲ್ಲಿ ನೋಡಿದಾಗ ಉದಾಹರಣೆಗೆ ನಾನು ಇಲ್ಲಿ ಈ ಹಂತದಲ್ಲಿ ಎಲ್ಲಿ ಹೋಗುತ್ತದೆ ಮತ್ತು ಹಿಂತಿರುಗುತ್ತದೆ ಅಲ್ಲಿ ಪರದೆಯನ್ನು ಹಾಕುವೆನು ಅದು ಆ ಪರದೆಯಲ್ಲಿ ಒಂದು ಚುಕ್ಕೆಯನ್ನು ಬಿಡುತ್ತದೆ ಇನ್ನೊಂದು ಬದಿಯಲ್ಲಿ ಅದರ ಸುತ್ತುಗಳನ್ನು ಮಾಡುತ್ತದೆ ಎಂದು ನೀವು ನೋಡುತ್ತೀರಿ ಹಾಗಾಗಿ ಇವುಗಳನ್ನು ಅವಧಿ ಎರಡು ಕಕ್ಷೆಗಳು ಎಂದು ಕರೆಯಲಾಗುತ್ತದೆ ನಾನು ಅಡ್ಡಲಾಗಿ ಪರದೆಯನ್ನು ಹಾಕಿದರೆ ಒಂದು ಮತ್ತು ಎರಡು ಸಲ ಹೋಗುತ್ತದೆ ಪುನಃ ಮಾರ್ಗವನ್ನು ಹಿಂಪಡೆಯುತ್ತದೆ ಆದ್ದರಿಂದ ನಿಜವಾಗಿಯೂ ಎರಡು ಚುಕ್ಕೆಗಳು ಅವುಗಳನ್ನೇ ಎರಡು ಹಂತದ ಆರ್ಬಿಟ್ ಎಂದು ಕರೆಯಲ್ಪಡುವುದು ಅದು ಎರಡು ಅವಧಿಯ ಸೈಕಲ್ ಅನ್ನು ಹೊಂದಿದೆ ನಾವು ಪ್ಯಾರಾಮೀಟರ್ ಅನ್ನು ಬದಲಿಸಿದರೆ ಏನಾಗುವುದು ಎಂದರೆ ಯಾವುದು ಅವಧಿಯ ಮೊದಲ ಸೈಕಲ್ ಪರಿಹಾರವಾಗಿತ್ತೋ ಅದು ಅವಧಿ ಎರಡನೆಯ ಸೈಕಲ್ ಪರಿಹಾರವಾಗುತ್ತದೆ ಮತ್ತು ಇದು ಅವಧಿಯ ಎರಡರ ಪರಿಹಾರ ಈಗ ಇದು ಫೇಸ್ ಸ್ಪೇಸ್ ನಲ್ಲಿ ಇದೆ ನಾನು ಪ್ಯಾರಾಮೀಟರ್ ಇಫ್ ಜೀರೋವನ್ನು ಮತ್ತೊಮ್ಮೆ ಬದಲಾಯಿಸಿದರೆ ಈಗ ನಾನು ಅದನ್ನು ಸಮಯದ ಕಾರ್ಯವಾಗಿ ಸ್ಥಾನವಾಗಿ ನೋಡಬಹುದು ಅದನ್ನೇ ಈಗ ಇಲ್ಲಿ ನೀವು ನೋಡುತ್ತೀರಿ ನಾನು ಅದನ್ನು ಪಾಯಿಂಟ್ ಮೂರು ಮೂರು ಎಂಟು ಎಂದು ಮಾಡುತ್ತೇನೆ ಮತ್ತೆ ಎಲ್ಲ ಇತರ ನಿಯತಾಂಕಗಳನ್ನು ಸ್ಥಿರವಾಗಿ ಇಡಲಾಗಿದೆ ಎಂದು ಹೇಳೋಣ ಈಗ ನಾನು ಏನು ಪಡೆಯುತ್ತೇನೆ ಎಂದರೆ ಅವಧಿ ನಾಲ್ಕು ಆಸಿಲೇಷನ್ಗಳು ಎಂದು ಕರೆಯಲ್ಪಡುವುದು ಆದ್ದರಿಂದ ನೀವು ಸೀಕ್ವೆನ್ಸ್ ಅನ್ನು ನೋಡಬಹುದು ಮೊದಲು ನಮಗೆ ಒಂದು ಅವಧಿ ಪರಿಹಾರ ಅಥವಾ ಒಂದು ಅವಧಿ ಒಂದು ಆಸಿಲೇಷನ್ ಇತ್ತು ಮತ್ತು ಯಾವಾಗ ನಾನು ಪ್ಯಾರಾಮೀಟರ್ ಅನ್ನು ಬದಲಾಯಿಸಿದೆನೋ ಆಗ ನನಗೆ ಎರಡು ಅವಧಿ ಸಿಕ್ಕಿದೆ ನನಗೆ ನಾಲ್ಕು ಅವಧಿ ಸಿಗುತ್ತದೆ ಪುನಃ ಆದ್ದರಿಂದ ಈ ರೀತಿಯ ಸೀಕ್ವೆನ್ಸ್ ಅನ್ನು ದ್ವಿಗುಣಗೊಳಿಸುವ ಸೀಕ್ವೆನ್ಸ್ ಎಂದು ಕರೆಯಲಾಗುತ್ತದೆ ಈಗ ಟ್ರಾನ್ಸಿಯೆಂಟ್ ಕೇಸ್ ಏನಾಗುತ್ತದೆ ಎಂದು ನಾನು ನಿಮಗೆ ತೋರಿಸುತ್ತಿಲ್ಲ ಆದ್ದರಿಂದ ಎಲ್ಲಾ ಟ್ರಾನ್ಸಿಯೆಂಟ್ಗಳು ಜೋಪಾನವಾಗಿವೆ ನಾನು ಪ್ಲಾಟ್ ಮಾಡಿದಾಗ ಅವು ಆ ದಾರಿಯಲ್ಲಿ ಬರುವುದಿಲ್ಲ ಫೇಸ್ ಸ್ಪೇಸ್ನ ಲಕ್ಷಣರಹಿತ ಸ್ವರೂಪ ಈ ಸಂದರ್ಭದಲ್ಲಿ ನಾನು ಪಡೆಯುವುದು ಇದನ್ನೇ ಮೂಲತಃ ಎರಡು ಅವಧಿಯ ಪರಿಹಾರವನ್ನು ಪಿರಿಯಡ್ ನಾಲ್ಕರ ಪರಿಹಾರವಾಗಿ ಬಳಸಲಾಗಿದೆ ಏಕೆಂದರೆ ನಾನು ಪರದೆಯ ಮೇಲೆ ಹಾಕಿದರೆ ಅದು ನಾಲ್ಕು ಪಾಯಿಂಟ್ಗಳನ್ನು ನೀಡುತ್ತದೆ ಮತ್ತು ಇದು ಸಂಭವಿಸುತ್ತದೆ ಪ್ಯಾರಾಮೀಟರ್ಗಳ ಮೌಲ್ಯ ಸುಮಾರು ಪಾಯಿಂಟ್ ಮೂರು ಮೂರು ಏಳು ಅಥವಾ ಮೂರು ಮೂರು ಎಂಟು ಫ್ಲಾಟಿಂಗ್ ಪೊಸಿಷನ್ ಅನ್ನು ಸಮಯದ ಕಾರ್ಯವಾಗಿ ಯೋಜಿಸುವುದರಿಂದ ನೀವು ಇದನ್ನು ಹೋಲಿಸಿ ನೋಡಬಹುದು ಪರಿಶೀಲಿಸಬಹುದು ಆದ್ದರಿಂದ ಮೂಲಭೂತವಾಗಿ ಏನಾಗುತ್ತದೆ ಎಂದರೆ ನೀವು ಇಫ್ ಜೀರೋ ಪ್ಯಾರಾಮೀಟರ್ ಅನ್ನು ಬದಲಾಯಿಸುತ್ತಿದ್ದರೆ ನೀವು ಹೆಚ್ಚು ಮತ್ತು ಹೆಚ್ಚಿನ ಆವರ್ತಕ ಕಕ್ಷೆಗಳನ್ನು ಉತ್ಪಾದಿಸಲು ಬಯಸುತ್ತೀರಿ ಮತ್ತು ಅಂತಿಮವಾಗಿ ಇದು ಮೂಲಭೂತವಾಗಿ ರ್ಯಾಂಡಮ್ ಆಂದೋಲನಗಳಂತೆ ಕಾಣುವಂತೆ ಮಾಡುತ್ತದೆ ಇದನ್ನು ನಾವು ಅಸ್ತವ್ಯಸ್ತವಾಗಿರುವ ಆಂದೋಲನಗಳು ಎಂದು ಕರೆಯುತ್ತೇವೆ ಆದರೆ ಅವ್ಯವಸ್ಥೆ ಕೇವಲ ಮನಸ್ಸಿಗೆ ಬಂದಂತೆ ಅಲ್ಲ ಎಂದು ನಾನು ಇಲ್ಲಿ ಒತ್ತಿ ಹೇಳಬೇಕು ಆದ್ದರಿಂದ ಯಾವುದೇ ಕೆಯಾಟಿಕ್ ಲುಕಿಂಗ್ ಆಸಿಲೇಷನ್ ನಂತೆ ಕಾಣುವ ಆಸಿಲೇಷನ್ ಅಸ್ತವ್ಯಸ್ತವಾಗಿಲ್ಲ ಡೈನಾಮಿಕಲ್ ಸಿಸ್ಟಮ್ಗಳ ಆಳವಾದ ಪ್ರಾಪರ್ಟಿ ಅಷ್ಟೇ ನಾನು ಹೇಳಿದಂತೆ ಅಸ್ತವ್ಯಸ್ತವಾಗಿದೆ ಮತ್ತು ಅವ್ಯವಸ್ಥೆ ಮತ್ತು ಇತ್ಯಾದಿಗಳ ಆಳಕ್ಕೆ ಹೋಗಬೇಕೆಂದು ನಾವು ನಿಜವಾಗಿಯೂ ಬಯಸುತ್ತೇವೆ ಆದರೆ ಇಲ್ಲಿ ಏನಾಗುತ್ತದೆ ಎಂದರೆ ಒಂದು ನೋಟವನ್ನು ನಾನು ನಿಮಗೆ ನೀಡುತ್ತೇನೆ ನಾವು ಒಂದು ಗಣವನ್ನು ಹೊಂದಿದ್ದೇವೆ ಜೀರೋ ಅನ್ನು ಪಾಯಿಂಟ್ ಮೂರು ಐದು ಎಂದು ಹೇಳೋಣ ಮತ್ತು ಅನಿಯಮಿತ ಆಂದೋಲನಗಳ ಗಣನೆಯನ್ನು ನಾವು ನಿರೀಕ್ಷಿಸುತ್ತೇವೆ ಆದ್ದರಿಂದ ಇಲ್ಲಿ ನಾನು ಫೇಸ್ ಸ್ಪೇಸ್ ಅನ್ನು ಪ್ಲಾಟ್ ಮಾಡಿದಾಗ ನೀವು ನೋಡಲಿರುವ ವಿಷಯವು ಯಾವುದೆಂದರೆ ಅದು ಸಾಕಷ್ಟು ಅಸ್ತವ್ಯಸ್ತವಾಗಿ ಕಾಣುತ್ತದೆ ಮತ್ತು ಬಹುಶಃ ಇದು ಟ್ರಾನ್ಸಿಯೆಂಟ್ ಎಂದು ನೀವು ಭಾವಿಸಿದರೆ ಮತ್ತು ನಾನು ಸಾಕಷ್ಟು ಸಮಯ ಕಾಯುತ್ತಿದ್ದರೆ ಬಹುಶಃ ಅದು ನೆಲೆಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ಅರ್ಥಪೂರ್ಣವಾದ ತಿಳಿದಿರುವ ಯಾವುದಕ್ಕೂ ನೀವು ಎಂದಿಗೂ ಅರ್ಥಪೂರ್ಣವಾದ ಯಾವುದನ್ನಾದರೂ ಹೊಂದಲು ಹೋಗುವುದಿಲ್ಲ ಆದ್ದರಿಂದ ಈ ಎರಡು ಎಡ ಮತ್ತು ಬಲಗಳ ನಡುವೆ ಬಡಿಯುವುದನ್ನು ಬಹಳ ನಿಯಮಿತ ಪ್ರೀತಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ನಾನು ಸ್ಥಾನವನ್ನು ಸಮಯದ ಕಾರ್ಯವಾಗಿ ನೋಡಿದರೆ ನನಗೆ ಸೆರೆಹಿಡಿಯುವುದು ಹಿಡಿಯುವುದು ಮೂಲಭೂತವಾಗಿ ಸುಮಾರು ರ್ಯಾಂಡಮ್ ಆಗಿ ಕಾಣುವ ಕಾರ್ಯ ಹಾಗಾಗಿ ನಾನು ಹೇಳಿದಂತೆ ಮತ್ತೊಮ್ಮೆ ಒತ್ತಿ ಹೇಳುತ್ತೇನೆ ಅವ್ಯವಸ್ಥೆಯು ಯಾದೃಚ್ಛಿಕತೆಗಿಂತ ಹೆಚ್ಚು ಆದ್ದರಿಂದ ಈ ಪ್ರೀತಿಯ ವ್ಯವಸ್ಥೆಗಳು ಯಾವುದು ನಾನ್ ಲೀನಿಯರ್ ರಿಸ್ಟೋರಿಂಗ್ ಬಲವನ್ನು ಹೊಂದಿರುತ್ತವೆಯೋ ಅವು ಡಿಸಿಪೇಷನ್ ಅನ್ನು ಹೊಂದಿರುತ್ತವೆ ಅವು ಬಾಹ್ಯಬಲವನ್ನು ಅವ್ಯವಸ್ಥೆಯನ್ನು ಪ್ರದರ್ಶಿಸುವ ಎಲ್ಲಾ ಅಂಶಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ನಾವು ಲೀನಿಯರ್ ರಿಸ್ಟೋರಿಂಗ್ ಬಲವನ್ನು ಹೊಂದಿದ್ದಾಗ ನಾವು ಇದೇ ರೀತಿಯ ಸಮಸ್ಯೆಯನ್ನು ಮಾಡಿದ್ದೇವೆ ನಮ್ಮ ಬಳಿ ಡಿಸಿಪೇಷನ್ ಇತ್ತು ನಮ್ಮ ಬಳಿ ಬಾಹ್ಯಬಲವಿತ್ತು ಆದರೆ ರಿಸ್ಟೋರಿಂಗ್ ಬಲವು ಲೀನಿಯರ್ ಆಗಿತ್ತು ಆ ಸಂದರ್ಭದಲ್ಲಿ ಪ್ಯಾರಾಮೀಟರ್ಗಳು ಏನೇ ಇರಲಿ ನೀವು ಅಂತಹ ಕೆಆಾಟಿಕ್ ಆಸಿಲೇಷನ್ಸ್ ಅನ್ನು ನೋಡಲಾಗುವುದಿಲ್ಲ ಆದ್ದರಿಂದ ಕೆಆಾಟಿಕ್ ಆಸಿಲೇಷನ್ಸ್ ಸಾಮಾನ್ಯವಾಗಿ ಕೇಯಾಟಿಕ್ ಡೈನಾಮಿಕ್ಸ್ ಆಗಿವೆ ಇವು ಕೆಲವು ಹಂತದಲ್ಲಿ ಕೇವಲ ರ್ಯಾಂಡಮ್ ಆಗಿ ಕಾಣುವ ಟ್ರಜೆಕ್ಟರಿಗಳು ಆದರೆ ಇದು ಒಂದು ಪ್ರಮುಖ ಗುಣಲಕ್ಷಣವನ್ನು ತೋರಿಸುತ್ತದೆ ನಾನು ಆರಂಭಿಕ ಪರಿಸ್ಥಿತಿಗಳಿಗೆ ಹತ್ತಿರವಾಗಿ ಪ್ರಾರಂಭಿಸಿದರೆ ಅವು ಸಮಯಕ್ಕೆ ಇಕ್ಪೋನೆಂಟ್ ಆಗಿ ಪರಸ್ಪರ ಭಿನ್ನವಾಗಿರುತ್ತವೆ ಮತ್ತು ಅವು ಸಿಸ್ಟಮ್ ಗಳಿಂದ ಪ್ರದರ್ಶಿಸಲಾಗುವುದಿಲ್ಲ ಆದ್ದರಿಂದ ನಾವು ನೋಡಿದ್ದೇವೆ ಪ್ಯಾರಾಮೀಟರ್ ಇಫ್ ಜೀರೋ ತುಂಬ ಕಡಿಮೆ ಇದ್ದರೆ ರೆಗ್ಯುಲರ್ ಆಸಿಲೇಶನ್ಸ್ ದೊರೆಯುತ್ತದೆ ಆ ಸಮಯದಲ್ಲಿ ಹತ್ತಿರವಾದ ಎರಡು ಆರಂಭಿಕ ಷರತ್ತುಗಳನ್ನು ನೀವು ತೆಗೆದುಕೊಳ್ಳಿ ಅಲ್ಲಿ ಅದು ರೆಗ್ಯುಲರ್ ಆಸಿಲೇಷನ್ಸ್ಗಳನ್ನು ತೋರಿಸುತ್ತದೆ ನೀವು ನೋಡುವ ಏಕೈಕ ವಿಷಯವೆಂದರೆ ಈಗ ಪರಸ್ಪರ ನಿಕಟವಾಗಿ ಅನುಸರಿಸುತ್ತಿರುವ ಎರಡು ಟ್ರಜೆಕ್ಟರಿಗಳು ಇರುತ್ತವೆ ಮತ್ತು ಅವು ಉಳಿದುಕೊಂಡು ಮತ್ತು ನೀವು ಮತ್ತೊಂದೆಡೆ ಚಲನೆಯ ಸಮೀಕರಣಗಳನ್ನು ಇಂಟೆಗ್ರೇಟ್ ಮಾಡಲು ಬಯಸುವ ಯಾವುದೇ ಸಮಯದವರೆಗೆ ಅವು ಪರಸ್ಪರ ನಿಕಟವಾಗಿ ಅನುಸರಿಸುವುದನ್ನು ಮುಂದುವರಿಸುತ್ತವೆ ನೀವು ನಿಮ್ಮ ಪ್ಯಾರಾಮೀಟರ್ಗಳನ್ನು ಹೇಗೆ ಆರಿಸಬೇಕು ಎಂದರೆ ಸಿಸ್ಟಂ ಕೇಯಾಟಿಕ್ ರೆಜೀಮ್ ಆಗಿರಬೇಕು ಆರಂಭಿಕ ಎರಡು ಕಂಡೀಷನ್ಗಳನ್ನು ತೆಗೆದುಕೊಳ್ಳಿ ಹಾಗೆಯೇ ಮಾಡಿ ಮತ್ತು ಟ್ರಾಜೆಕ್ಟರಿಯನ್ನು ಆರಂಭದಲ್ಲಿ ಸಮಯದ ಫಂಕ್ಷನ್ ಎಂದು ನೋಡಿ ಅವು ಒಟ್ಟಿಗೆ ಅಥವಾ ಹತ್ತಿರವಾಗಲಿದೆ ಎಂದು ಸ್ವಲ್ಪ ಸಮಯದವರೆಗೆ ನೋಡಿ ಆದರೆ ಸ್ವಲ್ಪ ಸಮಯದ ನಂತರ ಅವು ಸಂಪೂರ್ಣವಾಗಿ ಎರಡು ವಿಭಿನ್ನವಾದ ಟ್ರಾಜೆಕ್ಟರಿ ಆಗುತ್ತವೆ ಆದ್ದರಿಂದ ಇದು ಕಾವೋಸ್ ಅಂಶಗಳಲ್ಲಿ ಒಂದಾಗಿದೆ ಇದು ಆರಂಭಿಕ ಪರಿಸ್ಥಿತಿಯ ಅತ್ಯುನ್ನತ ಸಂವೇದನೆಯನ್ನು ತೋರಿಸುತ್ತದೆ ಆರಂಭಿಕ ಪರಿಸ್ಥಿತಿಗಳು ಇನ್ನೂ ಸ್ವಲ್ಪ ವಿಭಿನ್ನವಾಗಿದ್ದರೆ ಟ್ರ್ಯಾಜೆಕ್ಟರಿಗಳು ನಿರ್ದಿಷ್ಟ ಸಮಯದ ನಂತರ ಬರುವ ಫಲಿತಾಂಶಗಳು ತುಂಬಾ ವಿಭಿನ್ನವಾಗಿರುತ್ತದೆ